2 ಕೋಟಿ ರೂಪಾಯಿ ಟಿಂಬರ್ ಆರ್ಡರ್ ಸಿಕ್ಕೈತಾ ಹೂನಪ್ಪ ಏನಯ್ಯ ನಾಯಕನ ಅದೃಷ್ಟ ಇಲ್ಲಿ ಮ್ಯಾನೇಜ್ಮೆಂಟ್ ನೋಡಿಕೊಂಡು ಕಷ್ಟಪಡೋರು ನಾವು ಕೋಟಿ ಅನಗಟ್ಲೆ ಹಣ ಸಂಪಾದನೆ ಮಾಡಿ ಲಾಭ ಪಡೆಯೋನು ಅವನು ದುಡಿಯೋರೊಬ್ರು ದರ್ಬಾರ್ ಗೊಬ್ರು ಅದಕ್ಕೇನಪ್ಪ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಎಷ್ಟು ದಿವಸ ದುಡಿದ್ರು ನಾವು ಇಷ್ಟೇನೆ ನಾಯಕನ ಮಟ್ಟ ಮುಟ್ಟಕಂತೂ ಆಗೋಲ್ಲ ಅದರಿಂದ ನಾವಿಬ್ರು ನಾಯಕನ ಭೇಟಿ ಮಾಡಿ ಟಿಂಬರ್ ಬಿಸಿನೆಸ್ ನಲ್ಲಿ ನಮಗೂ ಪಾರ್ಟ್ನರ್ಶಿಪ್ ಕೊಡು ಅಂತ ಕೇಳೋಣ ಕೇಳಬೇಕಪ್ಪ ಸಾಯೋ ತನಕ ಗುಲಾಮಗಿರಿನೇ ಆದ್ರೆ ನಾಯಕ ನನಗೆ ಸಲಾಮಗಿರಿ ತಗೊಳ್ಳೋದು ಯಾವಾಗ ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಿ ಬಿಡು ಹಾ ಅಂದ ಹಾಗೆ ನಿಮ್ಮ ತೋಟದಲ್ಲಿ ಹೊಗೆ ಸೊಪ್ಪಿನ ಜೊತೆ ಈ ಇದು ಬೆಳೆಸು ಅಂತ ಹೇಳಿದ್ನಲ್ಲ ಗಾಂಜಾ ಗುಟ್ಟಾಗಿ ಬೆಳೆಸ್ತಾ ಇದ್ದೀನಿ ಮಾರೋದಕ್ಕೆ ಗಿರಾಕಿ ನುಡುಕು ಆ ವಿಷಯ ನನಗೆ ಬಿಡು ಆ ಮಾಲಿಗೆ ಇಲ್ಲಿಗಿಂತ ಫಾರಿನ್ ನಲ್ಲಿ ಹೆಚ್ಚಿಗೆ ಲಾಭ ಸಿಗುತ್ತೆ ಅದನ್ನ ಹೇಗೆ ಮಾರಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಹಾಗೆ ಮಾಡು ಎಲ್ಲ ನಿನಗೆ ಬಿಟ್ಟಿದ್ದೀನಪ್ಪ ಅಂಗರೇ ಪಾರ್ಟ್ನರ್ಶಿಪ್ ವಿಷಯನ ನಾಯಕನತ್ರ ನಾಳೆ ಮಾತಾಡುವ ಅಂತ್ಯಾ ನಾನು ನಮ್ಮ ಎಸ್ಟೇಟ್ ನಿಮ್ಮ ಹಳ್ಳಿಗೆ ಹತ್ರ ಇದೆಯಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಮ್ಯಾನೇಜ್ಮೆಂಟ್ ಕೊಟ್ಟೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಕೊಡ್ತಾ ಇದೀನಲ್ಲ ಇಷ್ಟಕ್ಕೆಲ್ಲ ನೀವು ಪಾರ್ಟ್ನರ್ಶಿಪ್ ಕೇಳಿದ್ರೆ ಹಾಗ್ರಯ್ಯ ಯಾಕಯ್ಯ ಕೇಳಬಾರದು 20 ವರ್ಷ ಸ್ನೇಹ ನಮ್ಮ ಮೂರು ಜನದ್ದು ಕೇಳೋಷ್ಟು ಹಕ್ಕಿಲ್ವೇನಯ್ಯ ನಮಗೆ ನಿನ್ನಷ್ಟೇ ನಾವು ಸುಖ ಪಡಬೇಕು ಅಂತ ನಿನಗೆ ಇಷ್ಟ ಇಲ್ವೇನಯ್ಯ ಏನಯ್ಯ ವರ್ಷಕ್ಕೊಂದಪ್ಪ ನೀನು ಎಸ್ಟೇಟ್ ಕಡೆ ಬಂದ್ರೆ ಬಂದೆ ಇಲ್ಲದಿದ್ರೆ ಇಲ್ಲ ಏನೇ ಹೆಚ್ಚು ಕಮ್ಮಿ ಆದ್ರೂ ಎಲ್ಲ ಯಾವರ ನಾವೇ ನೋಡ್ಕತಾ ಇಲ್ವಾ ನೀನ್ ಕಂಡ ಹಾಗೆ 5 ವರ್ಷದಲ್ಲಿ ಬಿಸಿನೆಸ್ ಎಷ್ಟು ಇಂಪ್ರೂವ್ ಮಾಡಿದ್ವಿ ಮಾಡಿದಿರಪ್ಪ ಇಲ್ಲ ಅಂತ ಹೇಳಿದ್ನೆ ನಾನು ಬೇಕಾದ್ರೆ ಇಷ್ಟು ಅಂತ ಕಮಿಷನ್ ತಗೊಂಡಿ ತಗೆಯ ಅದೆಂತ ಮಾತು ಅಂತ ಆಡ್ತೀಯ ಸ್ನೇಹಿತರು ಅಂದ್ರೆ ಅಷ್ಟು ಸಹಾಯ ಮಾಡಿದ್ರೆ ಅದೆಂಗಯ್ಯ ಅಲ್ಲಯ್ಯ ನಾವೇನು ಎಲ್ಲ ವ್ಯವಹಾರದಲ್ಲೂ ನಿನಗೆ ಪಾಲ್ ಕೇಳಿದ್ವಾ ಏನೋ ಟಿಂಬರ್ ಬಿಸಿನೆಸ್ ನಲ್ಲಿ ಕೇಳಿದ್ವಿ ಏನೋ ನಮ್ಮ ಸ್ನೇಹಿತರು ಬದುಕೊಳ್ಳಿ ಅಂತ ಕೊಟ್ರೆ ನಮಗೂ ಇಂಟ್ರೆಸ್ಟ್ ಇರ್ತದೆ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಆಯ್ತಪ್ಪ ಒಂದ್ 2 ದಿವಸ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಅದೇನೇ ಯೋಚನೆ ಕಂಡವರು ಹೇಳ್ದಂಗ ಹೇಳ್ತಿದ್ಯ ಇಷ್ಟ ಆದ್ರೆ ಕೊಡು ಇಲ್ದೇ ಹೋದ್ರೆ ಬಿಡು ಪ್ರಸಾದ ಎಲ್ಲ ಮೇಲೆ ಶಂಕರು ಕೂತ್ಕೊಳ್ಳಯ್ಯ ಯಾಕೆ ಸ್ಟ್ರಿಕ್ ಮಾಡ್ಕೋತೀಯ ಮತ್ತಿನ್ನೇನಯ್ಯ ಸ್ನೇಹಿತರಾಗಿ ಇಷ್ಟು ಕೇಳ್ಕೊಳ್ತಾ ಇದೀವಿ ನೀನ್ ಇನ್ನೂ ಮನಸ್ಸು ಮಾಡಿಲ್ಲ ಅಂದ್ಮೇಲೆ ತಾಳ್ರೆ ಆಲ್ ರೈಟ್ ಕೊಡ್ತೀನಿ ಹೋಗ್ರೆ ನಾಳೆ ನಾಳಿದ್ದು ಬನ್ನಿ ಅಗ್ರಿಮೆಂಟ್ ಮಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಟಿಂಬರ್ ಲಾರಿಗೆ ಲೋಡ್ ಮಾಡಿ ನಿಮಗೆ ಹ್ಯಾಂಡೋವರ್ ಮಾಡೋದು ನಮ್ಮ ಜವಾಬ್ದಾರಿ ಇದನ್ನ ಫಾರಿನ್ ಪಾರ್ಟಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ ಓಕೆ ಗೊತ್ತಾಯ್ತೇನ್ರಿ ಕೇಳಿ ನಾಳೆ ಶ್ರೀರಾಮನವಮಿ ದಿವಸ ರಾಮದೇವರ ಗುಡಿಯಲ್ಲಿ ವಿಶೇಷ ಪೂಜೆ ಐತೆ ನಮ್ಮ ಗೌಡರು ಅರಿಬೆಟ್ಟಿಗೆ ಏರ್ಸವ್ರೆ ನೀವೆಲ್ಲ ಬಂದು ಪ್ರಸಾದ ತಗೊಂಡು ಹೋಗ್ಬೇಕು ಮಕ್ಕಳು ಪ್ರಸಾದಕ್ಕೆ ಮುಂದು ಪೂಜೆಗೆ ಇಂದು ಏನ್ ರಾತ್ರಲ್ಲ ಇಲ್ಲ ಮಲಗಿದ್ರೇನು ಇವ್ನು ನೋಡು ಪಾನ್ಕ ಉಯಿಸ್ಕೊಳಕ್ಕೆ ನೀರ್ ತರ ಬಿನಿಗೆ ತಂದ್ಬಿಟ್ಟವನು ಅದ್ಯಾಕ್ಲ ತಂದ ಇದನ್ನ ಒತ್ಕೊಂಡವ ನಮಸ್ಕಾರ ಗೌಡ್ರೆ ನಡಿ ನಮಸ್ಕಾರ ನಮಸ್ಕಾರ ಟ್ರೈ ಮಾಡಿ ತಗೊಳ್ಳಿ ಪೂಜೆ ಮಾಡಿ
ಏನು ಯೋಚನೆ ಮಾಡ್ತಿದ್ರೆ ಗೌಡರು ಬಂದಾಯ್ತಲ್ಲ ಪೂಜೆ ಶುರು ಹಚ್ಚಕಳೆ ಸ್ವಲ್ಪ ಇರಿ ನಮ್ಮ ರಾಮ ಎಲ್ಲೋ ಕಾಣ್ತಾ ಇಲ್ಲ ರಾಮನ ರಾಮ ಗುಡಿಯಾಗಿ ಯಾವನಲ್ರೆ ನಾನು ಹೇಳಿದ್ದು ನಮ್ಮ ಹುಡುಗ ರಾಮ ಇನ್ನೂ ಬರಲಿಲ್ಲ ಅಂತ ರೇ ನಿಮಗೆ ತಲೆಗಿಲೆ ನೆಟ್ಕಿದಿಲ್ಲ ರೀ ಈ ಪೂಜೆಗೂ ಆ ಪರದೇಶಿ ರಾಮಗೂ ಏನ್ರಿ ಸಂಬಂಧ ಆ ಬಿಕಾರಿ ನನ್ನ ಮಗ ಬರೋವರೆಗೂ ನಮ್ಮ ಗೌಡರು ಕಾಯಬೇಕಿದ್ರೆ ದೊಡ್ಡ ಮಾತು ಸ್ವಾಮಿ ಪೂಜೆ ಮಾಡುವಾಗ ಯಾವಾಗಲೂ ನಮ್ಮ ರಾಮನೇ ನಗಾರಿ ಬಾರ್ಸೋದು ಅದಕ್ಕೆ ಅವನು ಬರಲಿ ಅಂದೆ ನಗಾರಿ ಬಾರ್ಸಿದ್ನೋ ತುತ್ತೂರಿ ಊತಿದ್ನೋ ಆ ಪರದೇಶಿನ ಕಟ್ಕೊಂಡು ನಮಗೇನ್ರಿ ಆಗಬೇಕು ಪಾಪಣ್ಣ ಕರ್ಮಣ್ಣ ರಾಮ ಐನೋರ್ ಸಾಕಿದ ಮಗ ಅವನ್ ಬಂದ ಮ್ಯಾಗೆ ಪೂಜೆ ನಡಿ ಇಷ್ಟೊತ್ತು ಎಲ್ಲ ಹೋಗ್ಬಿಟ್ಟಿದ್ಯೋ ರಾಮ ಸರಿ ಸರಿ ನಗಾರಿ ಬಾರ್ಸು ಹುಡುಗರಿಗೆಲ್ಲ ಕಚ್ಚಿಸ್ತೀಯಾ ಇಲ್ಲ ಮೇಷ್ಟ್ರೆ ಅವರ ನನ್ನ ಹನುಮನಿಗೆ ಕಲ್ ತೋರಿದ್ರು ಮುಚ್ಚ ಬಾಯ್ ಸುಳ್ಳು ಬೇರೆ ಬಗಳ್ತೀಯಾನ ಪರದೇಶಿ ಮುಂಡೆದೆ ರಾಮ ಬಟ್ಟಿ ಮಗನೆ ವಿದ್ಯಾ ಬುದ್ಧಿ ಹೇಳ್ಕೊಡೋ ಮೇಟ್ರ್ ಮೇಲೆ ಕೈ ಮಾಡೋಷ್ಟು ಕೊಬ್ಬೇನ ನಿನಗೆ ಇದೇನ್ರಿ ನೀವು ಸಾಕ್ ಬೆಳೆಸಿರೋ ಅವತಾರ ಐನೋರಿಗೆ ಸಾಕಕ್ಕೆ ಒಬ್ಬ ಮಗನೂ ಆದ ದೇವ್ರ ಹೆಸರಿನ ಕೂಡ ಒಂದು ಗೂಳಿನೂ ಆದ ನನ್ನ ಮಾತು ನಂಬಿ ನಮ್ಮ ರಾಮ ಯಾವತ್ತೂ ಸುಳ್ಳು ಹೇಳಲ್ಲ ಹಂಗಾರೆ ಮೇಷ್ಟ್ರೆ ಹೇಳ್ತಿರೋ ಸುಳ್ಳ ಅವ್ರ ಮಾತು ಕೇಳ್ಕೊಂಡು ಒಡೆದರ ಗೌಡರು ಮುಟ್ಟಾಳ್ರ ಅನ್ನಬಾರ್ದನೆಲ್ಲ ನೀವೇ ಅಂದ್ರೆ ನನ್ನ ಮನಸ್ಸು ನೋಯಿಸ್ಬೇಡಿ ಅಪ್ಪ ಯೋ ಮೇಟ್ರೆ ನಿಮ್ಮ ಮ್ಯಾಗಿಂದ ಇವನ್ನ ಈ ಸ್ಕೂಲಿಗೆ ಸೇರಿಸ್ಬೇಡ ಇವನಿಂದ ಬೇರೆ ಮಕ್ಕಳೆಲ್ಲ ಹಾಳಾಗ್ಬಿಡ್ತಾವೆ ಅಯ್ಯೋ ಹಾಗ್ ಮಾಡ್ಬೇಡಿ ಗೌಡ್ರೆ ನಾಲ್ಕು ಅಕ್ಷರ ಕಲ್ತ್ರೆ ಎಲ್ಲೋ ಹೇಗೋ ತನ್ನ ಕಾಲ ಮೇಲೆ ತಾನು ನಿಂತ್ಕೋತಾನೆ ಇನ್ನು ಚಿಕ್ಕ ವಯಸ್ಸು ಹುಡುಗ ಬುದ್ಧಿ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ನೀವು ಬುದ್ಧಿ ಹೇಳೋದು ಬೇಡ ಇವನ ವಿದ್ಯೆ ಕಲಿಯೋದು ಬೇಡ ಇವತ್ತು ಮೇಟ್ರ್ ಹೊಡೆದವನು ನಾಳೆ ನಿಮ್ಮ್ಯಾಗೂ ಕೈ ಮಾಡ್ತಾನ್ರಿ ನಾಡದ್ದು ಗೌಡರಿಗೆ ಹೊಡಿತಾನ್ರಿ ಆಚೆ ನಾಡಿದ್ದು ಕುಡಿ ಆಗಿರೋ ದೇವ್ರನ್ನ ಹೊರದಾಕ್ತಾನ್ರಿ ಪ್ರಸಾದ ತಿಂದೆ ಇಷ್ಟು ಪಗರ ಐತಲ್ಲ ಇವನಿಗೆ ಇನ್ನು ಅನ್ನ ತಿಂದಿದ್ರೆ ಏಟ್ ಎಗರಲಾಡ್ತಿದ್ದ ಮಗ ದಿಕ್ಕಿಲ್ದವನ್ನ ಸಾಕದ್ರೆ ಇಟ್ಟೊಂದೇನ್ರಿ ಸೊಕ್ಕು ಮೊದ್ಲು ಸಾಲೆ ಬಿಡಿಸಿ ಕೂಲಿಗೆ ಹಾಕಿ ಗೌಡ್ರೆ ಹೇಳಿದ ಮಾತು ಕೇಳ್ರಿ ಇಲ್ಲ ಅಂದ್ರೆ ಊರು ಬಿಟ್ಟು ಹೋಗ್ಬೇಕಾಯ್ತದೆ ರಾಮ ಇದೇ ಏನಪ್ಪ ನೀನು ಇಚ್ಛೆ ಪಟ್ಟಿದ್ದು ಮಗು ವಿದ್ಯೆ ಕಲಿಯೋದಕ್ಕೂ ಈ ಊರಿನಲ್ಲಿ ಅವಕಾಶ ಇಲ್ದಾಗಾಯ್ತೆ ಕಂದ ಕಂದ ಲನ್ ಕಂದ ಗೌಡ್ರೆ ಕರ್ಮ ಗೌಡ್ರೆ ಇವಳು ನಮ್ ತಮ್ಮತೆ ಅಂತ ತಂಗಿ ಗೌರಿ ಅಲ್ವಾ ಎಷ್ಟು ದೊಡ್ಡವಳಾಗ್ಬಿಟ್ಟಳು ವರ್ಷ ಕಳ್ದಂಗೆ ವಯಸ್ಸು ಬೆಳೆಯಕ್ಕಿಲ್ವಾ ಹೆಣ್ಣು ಮಕ್ಕಳೇನು ತಿಪ್ಪೆ ಮೇಲೆ ಕಸ ಬೆಳೆದಂಗೆ ಮೈ ಕೈ ತುಂಬಿಕೊಂಡು ತುಂಬ ತೊರೆ ಇದ್ದಂಗ ಅವಳಲ್ಲು ಒಂದ್ ಕೀತ ಈಜಾಡ್ಬಿಡಿ ಎಲ್ಲ ಸುರ ಆಯ್ತದೆ ಯಾವಾರ ಮೊದಲು ಸಭ ಮುಲಾಜಿ ಏನ್ ಬಂತು ಮೊದಲು ಕುದುರ್ಸು ಗೌರಿ 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 ನಿಂತ್ಕೋರಿ ಗೌರಿ ನಿಂತ್ಕೋತಿ ಆಹಾ ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನಿನ್ ನಮ್ ಗೌಡ್ರ ಕಂಡಿದ್ದಲ್ಲ ಹಿಂದಿನ ಕಷ್ಟ ಎಲ್ಲ ಕಳಿತು ಅಂತ ತಿಳ್ಕೋ ಇರ್ಲಿ ಬಾ ಕಂಡಿದ್ದೀನಿ ಗೌಡ್ರೆ
ಹಣೇ ಗೌಡ ನಿನ್ನ ಅನುಭವಿಸಿ ಆನಂದ ಪಡಬೇಕು ಅಂತ ಮನಸಾಗೈತಿ ಬಾ ಇಲ್ಲೇ ತ್ವಾಟದ ಮನೆ ತಾ ಹೋಗವ ನೀವು ಈ ಊರಿಗೆ ದೊಡ್ಡವರು ನಾನು ನಿಮ್ಮ ಮಗಳ ಸಮಾನ ತಂದೆನೇ ಮಗಳನ್ನು ಬಯಸಬಹುದಾ ತಪ್ಪಲ್ವಾ ನಾನು ಒಪ್ಪಿಕೊಂಡು ಒಪ್ಪಿಕೋಬೇಕು ಅಂತ ಮನಸು ಮಾಡಿದ ಮ್ಯಾಗೆ ತಪ್ಪು ನೆಪ್ಪು ಎಂತದು ನೋಡು ತಂಟೆ ತಕರಾರು ಮಾಡದೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಬಲವಂತವಾಗಾದರೂ ನನ್ನ ಬೈಕೇನ ತೀರಿಸ್ಕೊತೀನಿ అమ్మ గౌరీ ఏమైందమ్మా అమ్మా ಓಡ್ ಬಂದು ನನ್ನ ಜೀಪಿಗ್ ಸಿಕ್ಕಾಕೊಂಡು ಸಾತು ಅಯ್ಯೋ ಪಾಪಿ ಈ ಮಾತಾಡೋ ನೀನ್ ಅವ್ರಿಗೆ ಗುಳಾಲ ಬಿಡ್ತದೆ ನೀನ್ ಸುಪ್ಕೆ ಬಿಡಲ್ಲ ನಿನ್ ಜೀವ ತೆಗಿತೀನಿ ನೀನಿತ್ತ ರಾಕ್ಷಸ ಅನ್ನೋದನ್ನ ಊರೂರಿಗೆಲ್ಲ ತಂಗೂರ ಸಾಕಿ ನಾಲ್ಗೆ ಇದ್ರಲ್ವಾ ಟಂಗೂರ ಸಾರೋದು ಪಾಪ ಕರ್ಮ ತಂಗಿ ನಡತೆ ಗೆಟ್ಟವಳು ಅಂತ ಅಣ್ಣ ಹಿಡ್ಕೊಂಡು ಹೊಡೆದ ಅಣ್ಣನಿಗೆ ಈಸಿಯಾಗಿ ಗೊತ್ತಾಯ್ತಲ್ಲ ಅಂತ ಹೇಳಿ ತಂಗಿ ಬೆಂಕಿ ಹಚ್ಕೊಂಡು ಸತ್ಲು ಕೇಳಿದವ್ರಿಗೆಲ್ಲ ಉತ್ತರ ಕೊಡ್ಬೇಕಾಯ್ತದಲ್ಲ ಅಂತ ಅಣ್ಣ ಎಂಟ ನಾಲ್ಗೆ ಕತ್ತರಿಸ್ಕೊಂಡ ಹಾಗಂತ ಊರೆಲ್ಲ ಡಂಗೂರ ಸಾರ್ಸ್ ರಾಮ ರಾಮ ಎಂಥ ಕಾಲ ಬಂತಪ್ಪ ಈ ವಿಷಯ ಯಾರ ಹತ್ರ ಹೇಳ್ಬೇಡಪ್ಪ ಹೇಳಿದ್ರೆ ಗೌಡ ನಿನ್ ಜೀವ ಸಹಿತ ಬಿಡಲ್ಲ ನನ್ನ ಮೇಲೆ ಆಣೆ ಆ ರಾಮದೇವ್ರ ಮೇಲೆ ಆಣೆ ಎಲ್ಲಿ ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡು ರಾಮ ನನ್ನ ಮಾತು ಕೇಳೋ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವ ಸಹಿತ ಉಳಿಯಲ್ಲ ಕಣೋ ಅಪ್ಪಯ್ಯ ಎಲ್ಲಿ ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡು ಕೊಡೋ ಅಪ್ಪಯ್ಯ ಬೇಡ ವೆಂಕಟ ಬೇಡ ನನ್ನ ಮಾತು ಕೇಳಪ್ಪ ಬಡವರು ಕೋಪ ದವಡೆಗ್ ಮೂಲ ಅಂತ ಗಾದೆನೇ ಇಲ್ವಾ ಅವನ ಎದುರಾಕೊಂಡು ನಾವೇನ್ ತಾನೇ ಮಾಡಕ್ಕಾಗುತ್ತೆ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಅಂತ ಬಂದದನ್ನೆಲ್ಲ ಅನುಭವಿಸ್ಲೇಬೇಕಪ್ಪ ಇರ್ಲಿ ಸಮಾಧಾನ ಮಾಡ್ಕೋ ಇವತ್ತಲ್ಲ ನಾಳೆ ಅವನ ಅಟ್ಟಹಾಸ ನಡೆಸುವಂತ ಗಂಡು ಹುಟ್ಟೆ ಹುಟ್ಟುತ್ತಾನೆ ಪೂಜೆ ಗೊತ್ತಾಯ್ತು ಬೇಗ ಬಂದ್ಬಿಡಪ್ಪ
ಕೈ ಮುಗಿತಿಟ್ರಪ್ಪ, ನೀರಿಲ್ಲದೆ ತೋಟ ಎಲ್ಲ ಒಣಗೋಗಿದೆ, ವರ್ಷಿನಾದ್ರೂ ನೀರ್ ಬಿಟ್ರಪ್ಪ. ನನ್ನನ್ನ ಏನ್ ಕೇಳ್ತೀಯ, ಹೋಗ್ ಗೌಡ್ರ ಹತ್ರ ಕೇಳು. ಹಂಗನ್ ಬೇಡ್ರಪ್ಪ, ಬಡ್ರ ಮೇಲೆ ವಸಿ ಕನಿಕರ ತೋರ್ಸ್ರಪ್ಪ. ಹೋಗೋದ್ರೆ ಕುಸಿತಾವ್ನಿ. ಯಾಕ್ಲೆ ಕಾವೇರಿ ಕಾಲುವೆ ನಿಮ್ ಗೌಡ ಕಟ್ಟಿಸಿದ್ದೇನಾ? ಬಿಡೋ ನೀರ್ನ ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಅಂತಂದ್ರೆ ನಮ್ಗೇನ್ ಕೈ ಇಲ್ವ? ಇಲ್ಲ ಕಿತ್ಕೊಳ್ಳೋ ತಾಕತ್ತಿಲ್ವ? ವೆಂಕಣ ರಾಮ, ನನ್ನ ಮೇಲೆ ಕೈ ಮಾಡ್ತೀನೋ? ಇರು, ಗೌಡಿಗೆ ಮಾಡ್ತೀನಿ. ಕಂಡೀವ್ನಿ ನಿನ್ ಗೌಡನ್ನ, ಅವನಿಗೆ ನಡ್ಕೊಂಬೇಕ ಹೋಗ. ಈಗ ಹೇಳ್ತೀಯ ಕಾಚಡ ನನ್ನ ಮಗನೇ, ಹಿಂದು ಕೂಡ ಕೆಲಸದಲ್ಲಿ ತೋರಿಸು ಅಂತಂದ್ರೆ ಇಂಥವ್ರ ಮೇಲೆ ತೋರಿಸ್ತೀಯ? ನೀರು ಬಿಡ್ತೀಯಲ್ವೋ, ನೀರು ಬಿಡ್ತೀಯಲ್ವೋ, ಬಿಡು ಮತ್ತೆ. ಯಾಕೋ ರಾಮ ಹೀಗೆಲ್ಲ ಜಗಳಕ್ಕೆ ಹೋಗ್ತೀಯ? ಸುಮ್ ಸುಮ್ಮನಾದ್ರೂ ಆ ಗೌಡನ ಎದುರಾಕೊಳ್ತಾ ಇದೆಯಲ್ಲೋ. ಸೌಮ್ಯ ರಾಮನ ಬಂದ್ರೆ ಉಗ್ರ ನರಸಿಂಹನ ಆಗ್ತಾ ಇದೆಯಲ್ಲೋ. ಆಗ್ಲೇಬೇಕು, ಮುಳ್ಳು ಮುಳ್ಳಾಗಬೇಕು, ವಜ್ರಕ್ ವಜ್ರ ಆಗ್ಬೇಕು. ಅವನಿಗೆ ಹಣಬಲ ಜನಬಲ ಎಲ್ಲ ಇದೆ ಕಣೋ. ಇರ್ಲಿ ಬಿಡಿ ಅಪ್ಪಯ್ಯ, ನಮ್ಗೆ ದ್ಯಾವ್ರ ಬಲ ಐತೆ, ಅದು ಇಲ್ಲ ಅಂತಂದ್ರೆ ಕೈ ಬಲ ಐತೆ. ನಾನ್ ಇಷ್ಟೆಲ್ಲ ಹೇಳಿದ್ರು ನೀನ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ಮನೇಲಿ ಆರಕ್ಷಣ ಇರ್ಕೂಡ್ದು. ನಿನ್ನ ನನ್ನ ಋಣ ಇವತ್ತು ಹರಿತು ಅಂದ್ಕೊ. ನಿನ್ನ ಮುಖ ನನಗೆ ತೋರಿಸ್ಬೇಡ, ನನ್ನ ಕಣ್ಣಿಗೆ ಮರ್ಯಾದೆ ಹೋಗು, ಹೊರಟೋಗು. ಎಲ್ಲಿಗೆ ಹೋಗ್ಲಿ ಅಪ್ಪಯ್ಯ, ಈ ತಂಪ್ಲಿಗೆ ಯಾರವರೇ ದಿಕ್ಕು? ಇವತ್ತಿ ಮಾತನ್ನೋರು ಅವತ್ತು ಇಡೀ ಊರೇ ತಿರಸ್ಕಾರ ಮಾಡಿದಾಗ ನನ್ನ ಯಾಕೆ ಕರ್ಕೊಂಬಂದು ಸಾಕೊಂಡ್ರಿ? ಮಗನಿಗಿಂತ ಹೆಚ್ಚಾಗಿ ಯಾಕೆ ಬೆಳೆಸಿದ್ರಿ? ಅವತ್ತೇ ಪ್ರಸಾದ ಜೊತೆ ಪಾತಾಳ ಕೊಟ್ಟು ಸಾಯಿಸ್ಬೇಕಾಗಿತ್ತು, ತೀರ್ಥ ಜೊತೆ ವಿಷ ಬೆರೆಸಿ ಕುಡಿಸ್ಬೇಕಾಗಿತ್ತು. ಅದ್ ಬಿಟ್ಟು ಕಣ್ಮರೆಯಾಗಿ ಹೊಂಟ ಬಿಡ್ಬೇಕಂತೆ. ಹೋಯ್ತೀನಿ, ಹೊಂಟೋಯ್ತೀನಿ, ಹೊಂಟೋಯ್ತೀನಿ ಬಿಡಿ. ರಾಮ ಯಾಕೋ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಾ ಇದೀಯ? ನೀನ್ ಹೊರಟೋದ್ರೆ ನಾನು ತಪ್ಪಿದೆ ಅಲ್ವೇನೋ? ನಾನ್ ಹೇಳ್ತಾ ಇರೋದು ಎಲ್ಲ ನಿನ್ನೊಳ್ಳೇದಿಕ್ಕೆ ಕಣ. ಇದಕ್ ಮೇಲ್ಪಟ್ಟು ಆ ರಾಮನಿಚ್ಛೆ ಏನಿದೆಯೋ ಯಾರು ಗೊತ್ತಪ್ಪ? ರಾಮ ನೀನಾಗಿಯೇ ಯಾರ ತಂಟೆಗೂ ಹೋಗ್ಬೇಡ ಕಣ. ನಾನ್ ಯಾಕೆ ಹೋಗ್ಲಿ ಅಪ್ಪಯ್ಯ, ನನ್ಗೇನು ಮಾಡಿ ಬೇರೆ ಕೆಲ್ಸ ಅಲ್ವೇನೋ? ಆದ್ರೆ ಒಂದ್ ಮಾತು ಮಾತ್ರ ತಿಟ, ಇವತ್ತಲ್ಲ ನಾಳೆ ಆ ಗೌಡ ನನ್ನ ತಂಟೆಗೆ ಬಂದೆ ಬತ್ತಾನೆ, ಆಗ ಅವನ ಗಬ್ಬೆಬ್ಸಿ ಚಿಂದಿ ಉಡಾಯಿಸ್ತಿಲ್ಲ, ನನ್ನ ಹೆಸರು ರಾಮನೇ ಅಲ್ಲ. ಈಗಿರೋ ಎಸ್ಟೇಟೆ ಸಾಕಯ್ಯ ಶಂಕರ್, ಇನ್ನೊಂದ್ ಎಸ್ಟೇಟ್ ಯಾಕೆ ಸುಮ್ನೆ ತಲೆನೋವು? ಹಂಗಲ್ಲಪ್ಪ, ಅದು ಚೀಪೆಸ್ಟ್ ಆಗಿ ಸಿಗ್ತದೆ. ಅದು ಅಲ್ದೇನೆ ಎಸ್ಟೇಟ್ ಓನರು ಅಮೆರಿಕಾದಲ್ಲಿರೋ ತನ್ನ ಮಗನ ಜೊತೆಲಿರೋಕೆ ಅಲ್ಲಿಗೆ ಹೊರಟೋಗ್ತಾನಂತೆ. ತುಂಬಾ ಕಡಿಮೆ ಸಿಕ್ಕುವಾಗ ನಾವ್ ಯಾಕಪ್ಪ ತಗೋಬಾರ್ದು? ನಾವಿಲ್ವೇ ನೋಡ್ಕೊಳಕ್ಕೆ. ಆಲ್ ರೈಟ್, ನೀನ್ ಹೇಳದ್ಮೇಲೆ ಆಯ್ತು. ಸರ್, ಇಂಗ್ಲೆಂಡ್ ಇಂದ ಕಾಲ್ ಬಂದಿದೆ. ಒಂದ್ ನಿಮಿಷ ಶಂಕರ್. ಹಂಗಾರೆ ನಾನು ಹೋಗಿ ಎಲ್ಲ ವ್ಯವಹಾರನ ಮುಗಿಸಿರ್ತೀನಿ, ನೀನ್ ಆಮೇಲೆ ಬಂದು ದುಡ್ಡು ಕೊಟ್ಟು ಪೈಸಲ್ ಮಾಡು. ಬರ್ಲ ರೈಟ್ ನಾಯ್ಕ. ಹಲೋ ಕುಮಾರ್, ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್. ಒಂದ್ ನಿಮಿಷ ಯಾರು ಅಮ್ಮನ್ ಕರಿತೀನಿ. ಶಾರದ, ನಿನ್ನ ಮಗ ಮಾತಾಡ್ತೀನಿ, ಮಾತಾಡ. ಹೇಗಿದ್ಯಾ ಕುಮಾರ್, ಮೊನ್ನೆ ತಲೆನೋವು ನೆಗಡಿ ಇದೆಯಲ್ಲ, ಈಗ ಹೇಗಿದೆ? ಮಾತ್ರೆ ತಗೊಂಡ್ರೆ ತಲೆನೋವು ನೆಗಡಿ ಎಲ್ಲ ಹೋಗುತ್ತೆ, ಕೊಡಿಲಿ. ಆ ಜಾನ್ಸನ್ ಆರ್ಡರ್ ಏನಾಯ್ತು? ನಮ್ ಕಂಡೀಷನ್ ಒಪ್ಕೊಂಡ ಅವನು. ಯಾವತ್ತು ನಿಮಗೆ ಕೆಲಸ ಹಣ ವ್ಯವಹಾರ ಕೊಡ್ರಿ ಇಲ್ಲಿ. ಕುಮಾರ್, ತಲೆನೋವು ನೆಗಡಿ ಹಾಗೆ ಇದ್ರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋ, ಇಲ್ಲಾದ್ರೂ ಇದ್ದಿದ್ರೆ ನಾನಾದ್ರೂ ಮಾಡ್ಕೊಡ್ತೇನೆ. ಇದು ಟ್ರಂಕಾಲ್ ಕಣೆ, ನೀನ್ ಪುರಾಣ ಓದೋ ಪುಂಗಿ ಅಲ್ಲ. ಇಲ್ಲಿ ನೋಡಯ್ಯ, ಆ ಮಾರ್ಟಿನ್ ಕಂಪನಿ ಅಗ್ರಿಮೆಂಟ್ ಗೆ ಎಲ್ ಸಿ ಓಪನ್ ಮಾಡೋದಕ್ಕೆ ಹೇಳು, ಆಮೇಲೆ ಕೊಡ್ರಿ ಇಲ್ಲಿ. ಲೋ ಕುಮಾರ್, ನಾನು ಕಣೋ, ನಾನ್ ಚೆನ್ನಾಗಿದ್ದೀನಿ ಅಂತ ಯಾವ ಬಾಯಿಂದ ಹೇಳೋ? ಇರೋನೊಬ್ ಮಗ ನಮ್ ಕಣ್ ಮುಂದೆನೆ ಓಡಾಡ್ಕೊಂಡಿರ್ಲಿ ಅಂತ ಎಷ್ಟೋ ಆಸೆ ಪಟ್ಟೆ. ನೀನು ಓದೋಕೆ ಅಂತ ಇಂಗ್ಲೆಂಡ್ ಹೋಗಿ ನಿಮ್ಮ ಅಪ್ಪನ ವ್ಯವಹಾರ ನೋಡ್ಕೊಂಡು ಅಲ್ಲೇ ಇದ್ಬಿಟ್ಟೆ. ಸರಿ, ಯಾವಾಗ ಬರ್ತೀಯೋ ಬೇಗ ಬಂದ್ಬಿಡು. ಮುಗಿತಾ ನಿನ್ ಮಾತು, ಕೊಡಿಲ್ ನೋಡು ಕುಮಾರ್. ಹಾಗೇನೆ ಬರ್ಬಿಡು ಅಂತ ಹೇಳಿದ್ರೆ ಬರ್ದೇ ಹೋದ್ರೆ ನಾವೇ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತ ಹೇಳಿ. ಡಿಸ್ಕನೆಕ್ಟ್ ಆಗೋದು.
ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯ ನೀನು? ಕುಮಾರ್ ಹೇಳಿದ ಮೇಲೆ ಬಂದೇ ಬರ್ತಾನೆ ಸುಮ್ಮನೆ. ಯಾವುದಕ್ಕೂ ಲೆಟರ್ ಬರೆದು ಬರಲೇಬೇಕು ಅಂತ ಹೇಳಿದ್ರೆ ಅಯ್ಯಯ್ಯೋ ಬೇಡಮ್ಮ, ನಿನ್ನ ಅವತಾರ ನೋಡಿದ್ರೆ ಆನೆ ಕಡ್ಡಿ ಹಾಕ್ದಾಗಿರುತ್ತೆ. ನನ್ಗೇನೇ ಮಾಡ್ತೀರೇನ್ರೆ? ಸರಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ಬೇಕು ಅಂತಿದ್ದೀನಿ. ಪಿಕ್ನಿಕ್? ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೂರ ಏನಿಲ್ಲ, ನಮ್ಮ ಅಂಕಲ್ ಊರಿಗೆ ಹೋಗಿ ಒಳ್ಳೆ ಸೀನ್ರಿಗಳಿದ್ರೆ ಪೇಂಟಿಂಗ್ ಮಾಡೋಣ ಅಂತ. ಓ, ನಮ್ಮ ಶಂಕರ್ ಊರಿಗೆ ತಾನೆ? ಓ, ಎಸ್, ಹೋಗ್ಬಿಟ್ಟು ಬನ್ನಿ. ಹಾ, ನಾನು ಈಗಲೇ ಶಂಕರ್ ಟ್ರಂಕಲ್ ಮಾಡಿ ನೀವು ಅಲ್ಲಿಗೆ ಬರೋ ವಿಷಯ ತಿಳಿಸ್ಬಿಡ್ತೀನಿ. ಯಾರು ನೀನು? ಯಾರು ನೀನು? ಯಾರು ನಿನ್ ಕಟ್ಟಾಕಿದ್ದು? ಹೇಳ್ತೀನಿ, ಹಗ್ಗ ಬಿಚ್ಚಿ. ಕೊಲೆ ಮರಡ ಇದೇನೋ ನಾಯ್ಕ? ಏನಾಯ್ತಪ್ಪ, ಯಾಕೋ ಕೊಲೆ ಮಾಡ್ದೆ? ಇಲ್ಲ ಶಂಕರು, ದೇವರೊಳಗೆ ನಾನು ಕೊಲೆ ಮಾಡಿಲ್ಲ. ನೀವು ಇವಳು ಯಾರು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಏನೋ ಏನೇನೋ ಬಡಬಡಿಸ್ತಿದ್ಯಾ? ಹೆಂಗಸು ಚೀರಿ ಶಬ್ದ ಬೇರೆ ಕೇಳಿಸ್ತು, ಒಂದಾರ್ಸಿ ಶಬ್ದ ಕೇಳಿಸ್ತು, ಇಲ್ಲಿ ನೋಡಿದ್ರೆ ಇವಳದ ಬೇರೆ ಕೊಲೆ ಆಗಿದೆ. ಕೈಯೆಲ್ಲ ರಕ್ತ ಆಗಿದೆಯಲ್ಲೋ. ಏನಾಯ್ತು ಹೇಳೋ ನಾಯ್ಕ, ಎಲ್ಲ ಸರ್ ಮಾಡುವ? ನನಗೇನೋ ಮಗನ ಮೇಲೆ ಹಾನಿಯಾಗಿ ಹೇಳ್ತೀನಿ. ಇದೇನು ಯಾರು ಮಾಡಿದ್ರು ಅಂತ ನನಗೇನು ಗೊತ್ತಿಲ್ಲ. ನಾಳೆ ಪೊಲೀಸ್ ಬಂದು ಇನ್ವೆಸ್ಟಿಗೇಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗುತ್ತೇನಾ? ನನಗೇನು ತೋರಿಸಲ್ಲ, ನೀವೇನಾದರೂ ಇದಕ್ಕೊಂದು ದಾರಿ ತೋರಿಸಿ. ನನ್ನ ಎಲ್ಲ ವ್ಯವಹಾರದಲ್ಲೂ ನಿಮಗೆ ಪಾಲ್ ಕೊಡ್ತೀನಿ. ಹೇಗಾದರೂ ಮಾಡಿ ಈ ಗಣಾಂತರದಿಂದ ನನ್ನನ್ನು ಪಾರು ಮಾಡಿ. ನಾವಿರುವಾಗ ಯಾಕೋ ಗಾಬರಿ ಆಗ್ತೀಯ, ಬಿಡ. ಈ ವಿಷಯ ಯಾರಿಗೂ ಹೇಳ್ಬೇಡ. ಈ ಹಣನ ಸಾಕ್ಸೋ ಜವಾಬ್ದಾರಿ ನಮ್ದು. ಏನೋ ಪ್ರಸಾದ್, ಸ್ನೇಹಿತರಾಗಿ ಅಷ್ಟು ಸಹಾಯ ಮಾಡಿದವ್ರು ಹೇಗೋ. ನೋಡು, ನೀನು ಧೈರ್ಯವಾಗಿರು, ನಾವಿದ್ದೀವಿ. ಮಣಿ, ಏನಾಯ್ತು? ಕಾಣಿಸಲ್ವೇ ನನ್ನ ಕಣ್ಣು? ಕಣ್ಣು ಕಾಣಿಸ್ತದೆ, ಕಿವಿನೂ ಕೇಳಿಸ್ತದೆ. ಏಯ್, ಪ್ರಾಣನೇ ಹೊರಟೋಗ್ತಿತ್ತಲ್ಲೋ. ಇಡಿಯಟ್, ಚುಪ್ಪಿಟ್ಟ. ಚುಪ್ಪಿಟ್ಟ? ಏ ದಡಿಯ, ಹಂಗಂದ್ರೇನು? ಉಪ್ಪಿಟ್ಟು ಅಂದ್ರು. ಉಪ್ಪಿಟ್ಟು? ಏ ನೀನೇ ಉಪ್ಪಿಟ್ಟು? ಹೋಗ್ಲಿ ಬಿಡಲತ್ತ, ಈ ಹಳ್ಳಿ ಗಮರತ್ರಿ ಏನ್ ಮಾಡ್ತೀವಿ? ಏ ಚಿಂಟರಿ, ರಾಮಾರ್ ಗೀಮಾರ್ ಅಂದೆ ಮೂಗು ಮುಂದೆ ಕುಯ್ದು ರಾಮಾಯಣ ನಾಟಕದ ಸೂರ್ಪಣಿಕೆ ಮಾಡ್ಬಿಡ್ತೀನಿ. ಹುಸಾರ್ ಶುದ್ಧ ಮೂರ್ಖರು, ಬಾಲ ಒಂದಿಲ್ಲ ಅಷ್ಟೇ. ಏ ಅಲ್ನೋಡೆ, ಬಾಲ ಇರೋ ಕೋತಿನಿ ಇದೆ ಅವನ ಜೊತೆ. ಬಾಲ ಒಂದೇ ವ್ಯತ್ಯಾಸ ಇವನಿಗೂ ಅದಕ್ಕೂ. ಏ ಹನುಮ, ಪ್ಯಾಟೆ ಕ್ವಾಟೆ ಅಂತ ಬಲೆ ಆಟ ಆಡ್ತಾವ್ರೆ, ಒಸಿ ತೋರಿಸ್ತೇನೆ ನಿನ್ ವರ್ಸೆನ. ಕರ್ಕೊಳ್ಳೋದಕ್ಕೆ ಗೊತ್ತಿಲ್ಲ.
ಕರ್ಕೋತೀನಿ ತಾಳು. ಹೇ ಹನುಮ, ಹೋಗ್ಲಿ ಬಿಟ್ಬಿಡು. ಅಂಕಲ್ ಹೇಳಿ ಇವನ್ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು. ಬಾರ್ಲತ ಹೋಯ್ ಕಾಡ್ ಪಾಪ, ನಿನ್ನಾಟ ನಮ್ತಾವೇನ್ ನಡೆಯಕ್ಕಿಲ್ಲ. ಹೋಗು ಮುಚ್ಕೊಂಡು ಬಾಯ. ಲೀಲತಾ, ಬ್ಯಾಕಲ್ ಪಂಚರ್ ಆಗಿದೆಯಲ್ಲ. ಸ್ಟೆಪ್ನಿನ ಜಾಕ್ನ ತಗೊಂಡ್ರೆ ಎಲ್ಲತಾ, ಸ್ಟೆಪ್ನಿ ಇದೆ ಜಾಕೆ ಇಲ್ವಲ್ಲೇ. ಈಗೇನೆ ಮಾಡೋದು? ಮಾಡೋದೇನು, ಎಲ್ರು ಕೈ ಹಾಕೋದು, ಮೇಲಕ್ಕೆತ್ತದು. ಬನ್ರಿ ಅಡಿಲ್ಲ, ಬರಿ ಬರ್ರಿ ಅಡಿಲ್ಲ. ಕೈ ಹಾಕ್ರೆ ಹೋಗ್ರಿ. ನೀಂಗ ಏನ್ ಮಾಡ್ತಾವ್ರು? ಗಾಳಿ ಹೊಟ್ಟೋಗೈತಣ್ಣು. ಯಾರ್ದು? ಚಕ್ರದ್ದು. ಚಕ್ರದ್ದು ಸರಿಪ್ಪ. ಓ ಗುರ್ನಿಂಗ, ಹೋದ ವಾರ ಇದೇ ಜಾಗದಾಗ ಏನಾತು ಗೊತ್ತಾ? ಒಂದು ಕರಡಿ ಬಂದು ಒಂದು ಹುಡುಗಿನ ಒತ್ಕೊಂಡು ಒತ್ಕೊಂಡು ಬೆಟ್ಟದ ಕಡೆ ಹೊಂಟೋಯ್ತಂತೆ. ಅಷ್ಟೇ ಅಲ್ಲ, ಮೊನ್ನೆ ಮಠ ಮಠ ಮಧ್ಯಾಹ್ನದಾಗ ಏನಾತು ಗೊತ್ತಾ? ಒಂದು ಒಂಟಿ ಸಲಗ ಬಂದು ಬಂದು ಕಬ್ಬಿನ ಗದ್ದೆನೆಲ್ಲ ಹಾಳ್ ಮಾಡ್ಬಿಡ್ತಂತೆ. ನಮ್ಗ್ಯಾಕಪ್ಪ ಅವ್ರವ್ರ ಪಾಡ ಅವ್ರವ್ರಿಗೆ ಬರ್ರಿ ಹೋಗವ. ಆನೆ ಕಾಟ ಇದೆಯಂತೆ ಕಣೆ. ಕಡೆ ಹಿಡಿ ಬಂದ್ಬಿಟ್ಟದ್ದು ಕರಿಯವ್ರನ್ನ ಹೆಲ್ಪ್ಗೆ. ನಿನ್ನ ನಂಬ್ಕೊಂಡ್ ಬಂದ್ವಲ್ಲೇ. ನಿನ್ ತಮ್ಮ ಅಂತೀನಿ ಕರಿಯವ್ರನ್ನ. ಏನ್ರಿ ಅಣ್ಣ ಕರಿತಾವ್ರೆ ಕಣ್ಣ? ನಾವು ನಿಮ್ಮನ್ನೇ. ಸ್ವಲ್ಪ ಬನ್ನಿ. ಏನಪ್ಪ ಇದಕ್ಕಿದ್ದಾಗ ಸ್ನಾನ ಮರವಾದೆ? ಏನು ಜಾಕ್ ತರೋದ್ ಮರ್ತೋದ್ರಿ? ಸ್ವಲ್ಪ ಜೀಪ್ ಎತ್ತಿ ಸ್ಟೆಪ್ನಿ ಬದಲಾಯಿಸ್ಬೇಕು. ಆಗ್ಲೇ ಏನೋ ದಿವಾನಿ ಆಗಿ ದಿಮಾಗ್ ತೋರಿಸ್ತೆ. ಹೋದ್ರೆ ಹೋಗ್ಲಿ ಬಾರಣ್ಣು. ಹೋಗ್ರಲೇ, ನಾ ಬರಕಿಲ್ಲ. ಇರ್ಲಿ ಬಾರಣ್ಣು. ಪಾಪ ಹೆಣ್ ಮಕ್ಳು. ಬಡ್ಡಿ ಮಗನೇ, ಹೆಣ್ಣು ಮಕ್ಳು ಅಂದ್ರೆ ಹಾಕೋ ಹೆಣ ಬಾಯ್ ಬಿಟ್ಟಾಗ ಬಾಯ್ ಬಿಡ್ತೀಯಾ? ನಡಿ. ಎತ್ತು ಎತ್ತು ಗಾಡಿ ಎತ್ತು ಚಾಮುಂಡ ಬಂದೇ ಬಿಟ್ಟು. ಕಟ್ಟು ಹಾಕು ಹಾಗೆ ಹೋಯ್ತು. ಓಹೋ ನೋಡ್ದನ್ರಪ್ಪ, ಕುಬೇರನ್ ಕೂಸು ಇವಳೊಬ್ಳೆ ದುಡ್ಡು ನೋಡಿರೋ ದೊಡ್ಡ ಮಣ್ಣಿ. ಬರ. ಲತಾ ನಡಿ ಹೋಗೋಣ. ಕರ್ಮಾ ನಾನಿಲ್ಲಿ ಕರ್ಮಾ ಇವತ್ ಕುಡಿಸಿದ್ ನಿನ್ ಧರ್ಮ. ನಡಿಯಪ್ಪ ಬೇಗ ಬೇಗ ಮಸಾಣ ಸೇರ್ಕೊಂಬಿಡವ. ಮಸಾಣ ಅಲ್ವೋ ಮನೆ ಸೇರ್ಕೊಂಬಿಡವ. ನೀನ್ ಇವತ್ತು ಭಾರಿ ಓವರ್ ಆಗ್ಬಿಟ್ಟಿದ್ಯ. ಬಾ ನಾನೇ ಕರ್ಕೊಂಡು ಹೋಯ್ತೀನಿ. ಹಿಂಗಲ್ವ ದಾರಿ ಹಿಂಗೆ? ಅಯ್ಯೋ ಪೆಂಗೆ, ನಾವು ಬಂದಿದ್ ಹಂಗೆ ಹೋಗೋದ್ ಹಿಂಗೆ? ಬಾ ಹೋಗವ. ಹುಷಾರಪ್ಪ ಮನೆಗೆ ಕರ್ಕೊಂಡು ಹೋಗು. ಮೊನ್ನೆ ಹಂಗೆ ಮಠಕ್ಕೆ ಕರ್ಕೊಂಡು ಹೋಗಿ ಜೋಗಿ ಕೈ ಮಕ್ಕಳಿಸ್ಬಿಟ್ಟಿಯಪ್ಪ. ಎಂತ ಕಲ್ಲೋಯ್ತು? ಅದು ಕಲ್ಲಲ್ವೋ ಬಳೆ. ಅದಕ್ಕೆ ಬಟ್ಟೆ ಎಲ್ಲ ತ್ಯಾವ ಹೋಯ್ತು. ನಾನು ಕರ್ಕೊಂಡು ಹೋಯ್ತೀನಿ. ಕೈ ಹಿಡ್ಕೊ ಕೈ ಹಿಡ್ಕೊಂಡ
ಹುಷಾರು ಹುಷಾರು, ನಾನು ಮುಂದೋಯ್ತೀನಿ, ನೀನ್ ಇನ್ ಬಾ. ಹುಷಾರು ಹುಷಾರು. ಏನು ತಿರ್ಗ ಇಲ್ಲಿಗೆ ಬಂದ್ವಲ್ಲ? ಅಯ್ಯೋ ನನಗ್ ಗೊತ್ತಪ್ಪ ನೀನ್ ಹಿಂಗ ಮಾಡ್ತೀಯ ಅಂತ. ನಾನ್ ಕರ್ಕೊಂಡು ಹೋಯ್ತೀನಿ. ನೋಡ್ದ ಕರ್ಕೊಂಡ್ ಬಂದ್ಬಿಟ್ಟೆ. ತಿರುಗಿ ನಾವ್ ಅಲ್ಲಿಗೆ ಬಂದ್ಬಿಟ್ಟಿ ಕಡು. ಹಂಗ ಇಬ್ಬರಿಗೂ ಓವರ್ ಆಗ್ಬಿಟ್ಟ ಐತಪ್ಪ. ಅಲ್ಲಿ ಯಾರೋ ಹೋಯ್ತಾವ್ರೆ ಅವ್ರನ್ನ ಕೇಳವ. ನೀನೇನು ನಾನ್ ಕಳಿಸ್ತೀನಿ. ಅಡು ಅಣ್ಣ ಅಲ್ವಾ ಅಕ್ಕ? ಅಕ್ಕ ಅಕ್ಕ ಅಲ್ವಾ ಅಣ್ಣ? ಬರ್ಲಿ ಗೊತ್ತಾಯ್ತ ಅಣ್ಣ. ಅಣ್ಣ ತಮ್ಮ ನಮ್ಮ ಊರಿಗೆ ದಾರಿ ಯಾವ್ದು? ನೀವಿರೋದೇ ಊರು ಕಣ್ರಯ್ಯ. ಊರ್ಗಲ್ಲಪ್ಪ, ನಮ್ ಮನೆಗ್ ಹೋಗೋ ದಾರಿ ಯಾವ್ದು? ನಿಮ್ ಮನೆಗ್ ಹೋಗೋ ದಾರಿ ನಿಮಗ್ ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತಿರ್ತದ? ಹೋಗ್ರ ಶಿಶು ನೋಡಂತಿದ್ರೆ ಹಾಗೆ ಸುತ್ತಾಡ್ಕೊಂಡ್ ಬರ್ಬೋದಾಗಿತ್ತು ಕಣೆ. ಅವನ್ ಕೇಳಿದ್ರೆ ಗೊತ್ತಾಗ್ಬೋದು. ನಿನ್ನ ನಿಮ್ಮ ಮನೆ ಹೆಂಗ್ ಸರ ಕರೆ ಹಾಕಿಲ್ಲ? ನನ್ ತಾನೆ. ಇಬ್ರು ಬನ್ನಿ. ಇವತ್ತು ನಮ್ಮಿಬ್ರಿಗೂ ಏನೋ ಯೋಗ ಕೂಡ ಬಂದೈತೆ ಕಣೋ. ನಡಿ ಹೋಗವ. ನಿಮ್ ಊರ್ನ ನೋಡಂತದ್ದು ಏನಿದೆ? ನಮ್ಮಿಬ್ಬರನ್ನ ನೋಡಿದ್ದೀರಲ್ಲ. ನೋಡಿದ ಮ್ಯಾಗ ಒಂದ್ ತೀರ್ಮಾನಕ್ಕೆ ಬರ್ಲಿವಾ? ನಿಮ್ಮನ್ನ ಇಲ್ಲೇ ಏನ್ರಿ, ಮೈಸೂರು ಗಾರ್ಡನ್ ಅಲ್ಲೇ ನೋಡಿದೀವಿ. ನೋಡಿರ್ತೀರ ಹೇಳಿ. ಅಲ್ಲೂ ವಸಿ ದಿವಸ ಪ್ರಾಣಿಗಳಿಗೆ ಮಾಂಸ ಬಿಟ್ಟು ಮೇವು ಹಾಕೊಂಡಿದ್ವಿ ಇಬ್ರು. ವಿಶೇಷವಾದ ಏನಿದೆ ಹೇಳ್ರಿ? ಇಲ್ಲದೆ ಏನು ಗೋಮಟೇಶ್ವರ ಇರೋದೇ ನಮ್ ಊರ್ತಾವ. ಇಲ್ಲೆಲ್ರಿ ಇದೆ ಗೋಮಟೇಶ್ವರ ಇದೆ ಶಾರ್ಟ್ ಮಾಡ್ಕೊಳ್ಳದಲ್ಲಿ ಅಲ್ಲೇ ಇರೋದು. ಇಲ್ಲಿಂದ 100 ಮೈಲಿ ಅಷ್ಟು ಬಸ್ ಹೋಗುತ್ತೆ. ಬಸ್ ಇದ್ರೆ ಹೋದ್ರೆ ಯಾವ್ದಾನ ಲಾರಿ ಗಿರಿ ಹಿಡ್ಕೊಂಡು ಹೋಗ್ಬಹುದು. ಈ ಊರಲ್ಲಿ ಏನಿದೆ ಅದ್ ಹೇಳ್ರಿ? ಈ ಊರಾಗ ಒಂದ್ ಸಾರ ಅಂಗಡಿ ಐತೆ. ಆ ಅಂಗಡಿ ಪಕ್ಕದಾಗ ನಮ್ಮಿಬ್ಬರ ಮನೆ ಐತೆ. ಅದಕ್ಕೆ ಕಣೆ ವಾಸನೆ ಬರ್ತಿರೋದು ಗಬ್ಬು. 16 ರೂಪಾಯಿ ಎಂಟಾಣಿ ಕಟ್ ಮಾಡಿಲ್ವಾ? ಬರ್ಬೇಕು ಮತ್ತೆ ವಾಸನೆ ಬರ್ದೇವರ ನಮ್ ಮಾಲು ಯೋಗ್ಯ ಏನಾಗ್ಬೇಕು? ಒಳ್ಳೆ ಬಪ್ಪನ್ಗಳು ಬಂದ್ರೆ ಹೋಗೋಣ. ಅಮ್ಮ ಇದ್ದೀರಾ? ನಮ್ಮ ಅಂಗಡಿಗ್ ದಾರಿ, ನಮ್ ಮನೆ ದಾರಿ ಗೊತ್ತಾ? ಬ್ಯಾಕರ್ ಮುಂಡೆ ತಿದ್ದಾವ್ ನಡ್ಲ ಹೋಗವ. ನಮ್ಮ ಮನೆ ಸಲೀಸ ಎದುರಿಗೆ ಕಾಡಕ್ಕಿಲ್ವಾ? ಈ ಊರಲ್ಲಿ ಒಂದ್ ಗೂಳಿ ಇದೆ ಅಂತ ಕಣೆ, ಬಹಳ ಕೊಬ್ಬಿದ್ ಗೂಳಿ ಅದು. ಆ ಗೂಳಿ ಕೊಂಬು ಮುರಿಯೋದ್ ಹೇಗೆ ಅಂತ ನನಗ್ ಗೊತ್ತು. ಎಲ್ಲ ಪೇಟೆ ಎಣ್ಣೆ ಕೊಂಬು ಮುರಿಯೋಕ್ ಬಂದ್ರೆ ಹಸಿ ಬಾಂಬ್ ರೆಡಿ ಮಾಡ್ಬೇಕಾಯ್ತದೆ ಒತ್ಕೊಂಡ್ ಹೋಗೋಕೆ. ಒಂಟಿಯಾಗಿದ್ದೀನಿ ಬಂದ್ರ? ಜಂಟಿ ಆಗಣ ಅಂತ. ಜಂಟಿ ಆಗಣ ಅಂತಾನ ಇಲ್ಲ ಕಾಲ್ ಮುರ್ಸ್ಕೊಂಡ್ ಕುಂಟಿ ಆಗಣ ಅಂತಾನ? ಪಾಪ ನಿಮ್ಮನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಅಯ್ಯೋ ಬೇಡ ತಾಯಿ, ನೀನ್ ಅಯ್ಯೋ ಅಂತಂದ್ರೆ ನಂಗೆ 6 ತಿಂಗಳ ಆಯ್ಸ್ ಕಮ್ಮಿ ಆಯ್ತು. ನಮ್ಮನ್ ನೋಡಿದ್ರೆ ನಿನ್ಗೇನನ್ಸುತ್ತೆ? ನಿಜ ಹೇಳ್ಬೇಕಾ? ಹೊಟ್ಟೆ ತೊಳಸಿ ವಾಕರಕ್ಕೆ ಬಂದಂಗ ಆಯ್ತದೆ. ಸುಮ್ನಿರೆ, ಇವಳು ಹೀಗ ಅನ್ಲು ಅಂತ ಏನು ಬೇಜಾರು ಮಾಡ್ಕೋಬೇಡಪ್ಪ. ನಾನ್ ನಿನ್ನ ಮದ್ವೆ ಆಗ್ತೀನಿ. ನೀನ್ ನನ್ ಮದ್ವೆ ಆಯ್ತೀಯಾ? ಸರಿ, ಹಂಗಾದ್ರೆ ಮುಗ್ದೋಯ್ತು ನನ್ ಕತೆ. ಯಾಕೆ? 3ನೇ ದಿವಸದಾಗ ನನ್ನ ಬಜಾರ್ ನಲ್ಲಿ ಹರಾಜ್ ಹಾಕ್ಬಿಡ್ತೀಯ ಅಷ್ಟೇ. ಏನಂದೆ? ಬಳೆ ತೊಟ್ಟಿರೋ ನಿನ್ಗೆ ಸ್ಟೋರ್ ಇರ್ಬೇಕಾದ್ರೆ ಇನ್ ಮೀಸೆ ಒತ್ತಿರೋ ನನ್ಗೆ ಇನ್ನೇ ಸ್ಟೋರ್ ಇರ್ಬೇಕು. ನೋಡು, ಇನ್ನೊಂದ್ಕಿತ ಕೈಗೆ ಎತ್ತಿದ್ರೆ ಹಂಗೆ ತಿರುಚಿ ಬಿಡ್ತೀನಿ. ಹೊಸ ಹಾ
ಗಂಡನ್ ಕೇಳು ತಂದು ಕೊಡ್ತಾನೆ ಬಟ್ಟೆ ಇಲ್ಲದೆ ನಾವು ಊರ್ ಸೇರೋದು ಹಾಗೆ ನೀರಿಗೆ ಹೆಂಗ್ ಇಳಿದ್ರೋ ಹಂಗೆ ಹೋಗಿ ಊರ್ ಸೇರ್ಕೊಳ್ಳಿ ಕಲ್ಲುಡ್ದು ಸಾಯ್ತೇ ಹಾಕೋತೀನ ನಮ್ಮ ಹನುಮಂಗೇನಾದ್ರೂ ಹೊಡೆದೆ ಈಗ ಮೈಯಾಗಿರೋ ಬಟ್ಟೆನ ಕೀಳಿಸ್ಬಿಡ್ತೀನಿ ಹುಸಾರ್
ಅಯ್ಯ ಬೇಡ ಸುಮ್ಮನೆ ಇರೆ ಆ ಕೋತಿಗೆ ಎಲ್ಲಾ ಟ್ರೈನಿಂಗ್ ಕೊಟ್ಟಿದ್ದಾನೆ ಅನಿಷ್ಟ ನಮ್ಮ ಅಂಕಲ್ ಹೇಳಿ ನಿನ್ನ ಹಲ್ ಮರಸ್ತೀನಿ ಏ ಕಂಡಿದ್ದೀನಿ ಹೋಗಿ ಲೇ ಬರೋಣಮ್ಮ ಲೇ ಲೇ ನಂಗೇನು ನಮ್ಮ ರಾಮ ಇಂಥ ತಪ್ಪ ಮಾಡ್ತಾನೆ ಅಂದ್ರೆ ನಂಬಿಕೆನೆ ಬರಕಿಲ್ಲ ಅಂದ್ರೆ ನಾವು ಹೇಳ್ತಿರೋ ಸುಳ್ಳು ಆಂಟಿ ಬೇಕಾದ್ರೆ ಕೇಳಿ ಇವ್ರನ್ನೆಲ್ಲ ಏನಾದ್ರೂ ಅಂಕಲ್ ನೀವೆಲ್ಲ ಇದ್ಕೊಂಡು ಆ ರಾಮನ ಇಷ್ಟು ಮುಂದುವರಿಯೋಕ್ ಬಿಟ್ಟಿರೋದು ತುಂಬಾ ನಾಚಿಕೆಡು ಅಂಥವನಿಂದ ಈ ಹಳ್ಳಿಗೆ ಅವಮಾನ ದಿಟ ದಿನೇ ದಿನೇ ಅವನ ಆವಳಿ ಹೆಚ್ಚಾಯ್ತು ಹಂಗೆ ಬಿಟ್ರೆ ನಾವು ತಲೆ ಎತ್ತಂಗಿಲ್ಲ ಇವತ್ತು ಅವನ ಸೋಕ್ ಕಡಿಸಿ ಮಣ್ಣು ಮುಕ್ಕಿಸ್ತೀನಿ ಅಯ್ಯೋ ಬುಡಿ ಗೌಡ್ರೆ ಆ ದಿನ ವಾಸ್ಕಕ್ಕೆ ಹೋಗಿ ನೀವ್ ಯಾಕೆ ತರಲೆ ಅನ್ಸ್ಕೋಬೇಕು ನೀವೊಂದ್ ತಿತ ಕಣ್ ಬಿಟ್ರೆ ಸಾಕು ಆ ರಾಮನಿಗೆ ನಿಂತ್ಕೊಂಡ್ರೆ ಎರಡು ಆಗ್ಬಿಡಕ್ಕಿಲ್ವಾ ಆ ನನ್ನ ಮಗ ಎಲ್ಲೇ ಇದ್ರು ಸರಿ ಕತ್ತಿನ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡ್ಬರಕ್ಕಿಲ್ವಾ ಬರ್ಲ ಪಾಪಿ ಬರಲ್ಲ ಲೇ ಅಂದ್ಯಲ್ಲ ನಿನ್ನ ಹೆಂಡ್ರನ್ ಕರೆದೇನು ಅಂತ ತಿಳ್ಕೊಂಡೆ ಓಹೋ ಇನ್ನೇನು ಲೇ ಅಂದೆ ನಿನ್ನ ರಾಮಣ್ಣ ರಾಮಣ್ಣವರೇ ಬನ್ನಿ ಅಂತ ಕರಿಬೇಕಾಗಿದ್ದೆ ನಾನು ಏ ಬಂದ್ ವಿಷಯ ಹೇಳ್ರೋ ಆ ಗೌಡ್ರು ಕರೀತಾರೆ ಬರಲ್ಲ ಅವ್ರ ಅಪ್ಪ ಕರೆದ್ರು ಬರಕಿಲ್ಲ ಅಂತ ಹೇಳೋದು ಏಯ್ ಬಾಯಿ ಮುಚ್ಕೊಂಡು ಬರತ್ ಕಲಿಯೋ ಏಯ್ ಅವ್ರು ತುಂಬಿಕೊಂಡು ಹೋಗೋದ್ ಕಲಿರೋ ಏಯ್ ಬಗಲೇ ಮಗನಿಗೆ ಇಷ್ಟು ರಬ್ ಅಂತ ಇವತ್ತು ಆ ಪರದೇಶಿ ನನ್ನ ಮಗನಿಗೆ ಪರಲೋಕ ತೋರಿಸ್ತೀನಿ ಬೇಡಿಂದ್ರೆ ಏನೋ ಪಾಪ ಹುಡುಗ ಬುದ್ಧಿ ಕರ್ದ ಬುದ್ಧಿ ಹೇಳಿದ್ರೆ ಅವನೇ ತಿದ್ಕಂತಾನೆ ಗಿರ್ಜಾ ಮುಚ್ಚಮ್ಮ ನಂದೇನು ತಪ್ಪಿಲ್ಲ ಅಪ್ಪಯ್ಯ ಬೇಕಾದ್ರೆ ಅನುಮಾನ ಕೇಳಿ ಆಗಲಕಾಯಿ ದೇವರಕಾಯಿ ಸಾಕ್ಷಿ ಅಂತ ಇದನ್ನ ಬೇರೆ ಕೇಳು ಗೌಡ್ರು ಸಿಟ್ಟಿಳಿಯವರೆಗೂ ಎರಡು ದಿನ ಹೊರಗಡೆ ಬಿಡಬೇಡಿ ಅಂತ ಗಿರ್ಜವ್ವ ಹೇಳ್ಬಿಟ್ಟಿದ್ದಾಳೆ ಸುಮ್ಮನೆ ಬಿದ್ದಿರ್ ನೀನು ಎರಡು ದಿನ ಯಾಕೋ ನಾನೇನು ಹೇಳಿಯಲ್ಲ ಈ ಹಳ್ಳಿನ ಗೌಡ ಒಬ್ಬ ಗಂಡ್ಸು ಮಿಕ್ಕವರೆಲ್ಲ ಬಳೆ ತೊಟ್ಕೊಂಡವ್ರೇನು ನಾ ಹೊರಗಡೆ ಹೋದ್ರೆ ಅವ್ನು ಏನ್ತಾನೆ ಮಾಡ್ಬಿಡ್ತಾನೆ ನೀನು ಹೋಗೋದು ಬೇಡ ಏನ್ ಆಗೋದು ಬೇಡ ಅಸರಿ ಅನುಮಾನ ಯಾಕೆ ಕಟ್ಟಾಕಿದ್ದೀರಾ ಅವನೇನ್ ತಪ್ಪು ಮಾಡ್ದ ನಿನಗಿಂತ ಇವನ ಗಲಾಟೆನೆ ಜಾಸ್ತಿ ಆಗ್ಬಿಟ್ಟಿದೆ ಕಣ ನೀನು ಬಾಯಿ ಬಿಟ್ಕೊಂಡು ಸುಮ್ಮನೆ ಇರು ಎರಡು ದಿನ ಅಷ್ಟೇ ಆಮ್ಯಾಕ್ ಒಂದ್ ಗಳಿಗೆನೂ ಇರಾಕಿಲ್ಲ
ನಿಮ್ಮ ಮಾತು ಬೆಲೆ ಕೊಟ್ಟು ನಾವು ಇಬ್ರು ಸುಮ್ಕಿರ್ತೀವಿ ಹಾ ಸತ್ಯ ಹಾಗೋ ಇರಪ್ಪ ನಿನ್ನ ಕೈ ಮುಗಿತೀನಿ ನೀವ ಕೈ ಮುಗಿಬೇಕು ಬಿದ್ದಿರು ಅಂದ್ರೆ ಬಿದ್ದಿರ್ತೀವಿ ಆದ್ರೆ ಒಂದು ಮಾತು ಮಾತ್ರ ಗೆಪ್ತಿ ಇಟ್ಕೊಳ್ಳಿ ನಾನಿಲ್ಲ ಅಂತ ನಿಮ್ಮ ತಾವೇನಾದರೂ ಕಿತಾಪತಿ ಮಾಡಿದ್ರು ನಾನು ಮಾತ್ರ ಸುಮ್ಕಿರಕ್ಕಿಲ್ಲ ಅವರು ನನ್ನೇನು ಮಾಡಲ್ಲ ಅಪ್ಪಯ್ಯ ಹನುಮ ಒತ್ತಾರೆಂದ ಅಸಿಕೊಂಡವನೆ ಮಂಚಿ ಬಾಳೆಹಣ್ಣು ಮಂಚೂರು ತೆಂಗಿನಕಾಯಿ ಕಳಿಸ್ಕೊಡಿ ಕಟ್ಟಾಗ ಬರು ನೀವೆ ಈ ಕಣ್ಣೀರು ಹಾಕೋರು ನೀವೆ ಯಾವ ಜನ್ಮದ ಬಾಂಧವ್ಯನೋ ಏನೋ ಆ ಶ್ರೀರಾಮನಿಗೆ ಗೊತ್ತು ರಾಮ ಎಲ್ಲೆಡೆ ಕಣ್ಣವನೆ ಮಗಳು ಏ ಮಗನೇ ಮಾತಾಡೋ ನಾಲ್ಗೆನ ಕಟ್ ಮಾಡಿ ಅನ್ನ ತಿನ್ನೋಕೆ ಅಂತ ಬಾಯಿ ಬಿಟ್ರೆ ನಂಗೆ ಹೋಗಿದ್ಯಾ ಇಂಥ ಅನ್ಯಾಯ ಆದ್ಮೇಲೆ ನನ್ನ ಸಹಿಸ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತೀರಾ ಇಲ್ಲ ಆ ಗೌಡನ್ನ ನಾನು ಸುಮ್ಮನೆ ಬಿಡಾಕಿಲ್ಲ ಈ ರಾಮನ ಇವತ್ತು ನೀವೇ ಇಲ್ಲ ಗುಡಿ ಆಗಿರೋ ಆ ರಾಮನನ್ನ ತಡೆಯಕ್ಕಾಗಲ್ಲ ಆ ಗೌಡನ ಇವತ್ತು ಬಲಿ ತಗೊಂಡೇ ಬರ್ತೇನೆ ರಾಮ ಅಣ್ಣ ನಿನ್ನ ಭಾಗದ ಯಮ ಸುಳ್ಳು ಸುಳ್ಳು ಹೇಳ್ತಾವ್ರೆ ನನ್ನ ಮಗ ಇಲ್ದಿರ ಅಪ್ಪಾದ ಒರೆಸಿ ನಿಮ್ಮನ್ನೆಲ್ಲ ನಂಬುತ್ತಾವ್ರೆ ಹುಚ್ಚಬಾಯಿ ಹಾಗಾದ್ರೆ ಆ ಹೆಣ್ಮಕ್ಳು ಹೇಳ್ತಿರೋ ಸುಳ್ಳೇನ ನೀನ್ ತಾನೇ ಅವ್ರ ಬಟ್ಟೆಗಳೆಲ್ಲ ನೀರ್ಗೆ ಹಾಕಿದ್ದು ಅಪ್ಪಯ್ಯ ಅದು ಅಷ್ಟು ಸಾಲದು ಅಂತ ದೇವ್ರಂತ ಗೌಡ್ರ ಮೇಲೆ ಕೈ ಮಾಡ್ದ ಈ ಗೌಡ್ರು ಒಂದೇ ಗುಡಿ ಆಗಿರೋ ದೇವ್ರು ಒಂದೇ ಇಂಥವ್ ಊರಾಗಿರ್ಬೇಕೇನ್ರಪ್ಪ ಬೇಡಿ ಸ್ವಾಮಿ ಬೇಡಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಶಿಕ್ಷೆ ಕೊಡಬೇಡಿ ಇನ್ಮೇಲೆ ಹೀಗೆಲ್ಲ ಆಗದ ಹಾಗೆ ನಾನು ನೋಡ್ಕೋತೀನಿ ನೀವು ಕೊಡೋ ಶಿಕ್ಷೆಯಲ್ಲಿ ಸ್ವಲ್ಪ ಕರುಣೆ ತೋರಿಸಿ ಆಯ್ತು ಆದ್ರೆ ಇದೇನು ಗೌಡ್ರೆ ಆಯ್ತು ಅಂತೀರಿ ಸುಮ್ಕೆ ಬಿಟ್ಬಿಟ್ರೆ ಇಂಥ ತೆಪ್ಪನ ಎಲ್ರು ಮಾಡ್ತಾರೆ ಅದಕ್ಕೆ ಮಾಡಿ ತೆಪ್ಪಿಗೆ 25 ಚಾವಟಿ ಇಟ್ಬಿಡ್ಸಿ ಎಲ್ರಿಗೂ ಭಯ ಇರ್ತತೆ ಆ ಕೆಲಸನ ತಿಪ್ಪೆಲ್ ಬಿದ್ದ ಸಾಕಿ ಊರನ್ ಕೂಲಿ ಮಾಡೋರು 500 ಅವ್ರ ಕೈಲೇ ಹೊಡ್ಸಿ ಶ್ರೀರಾಮಚಂದ್ರ ಇನ್ನು ಎಷ್ಟು ಅಂತ ಪರೀಕ್ಷೆ ಮಾಡ್ತೀಯಪ್ಪ ತಗೊಳ್ಳಿ ಜನ ಹೇಳ್ತಾವ್ರೆ ಹೊಡೀರಿ ಹ್ಮ್ ಕೋತಿ ಗಲಾಟೆ ಶಾಣೆ ಆಗೋಗದ ಊರಾಗೆ ಅದಕ್ಕೊಂದು 5-8 ಹಾಕ್ಸಿ ಐದೇನು 10-8 ಹಾಕಿ ಇಲ್ಲ ಅಂದ್ರೆ ಕೈಕಾಲ್ ಕಟ್ಟಿ ನೀರ್ಗೆ ಹಾಕಿ ಬೇಡಿ ನಮ್ಮ ಹನುಮನ್ಗೆ ಏನು ಮಾಡ್ಬೇಡಿ ಅದೇನೇ ತಪ್ಪು ಮಾಡಿದ್ರು ಅದಕ್ಕೆ ನಾನು ಹೊಣೆ ಆ ಮೂಗು ಪ್ರಾಣಿಗೆ ಏನು ಮಾಡ್ಬೇಡಿ ಗೌಡ್ರೆ ಅದು ದೇವ್ರ ಸಮಾನ ಆಯ್ತು ಜನಗಳ ಮಾತನ್ನ ನಡೆಸ್ಕೊಡಿ ಪಾಪ ಅವ್ರೆ ತಗಳಿ ಹೊಡೀರಿ ಅಪ್ಪಯ್ಯ ನನ್ನ ಪಾಲ್ಗೆ ಸಾಕಿ ಬೆಳೆಸಿರೋ ತಂದೆ ತಾಯಿ ಆಗಿದ್ದೀರ ವಿದ್ಯೆ ಹೇಳ್ಕೊಟ್ಟಿರೋ ಗುರು ಆಗಿದ್ದೀರ ನಿಮ್ಮ ಕೈ ತುತ್ತಿಂದ ಬೆಳೆದಿರೋ ಮೈ ಇದು ಈ ಧರ್ಮಗೆ ಕೈ ಮಾಡೋ ಅಧಿಕಾರ ನಿಮ್ಮೊಬ್ಬನಿಗೆ ಬಿಟ್ಟು ಬೇರೆ ಯಾವನಿಗೂ ಇಲ್ಲ ಹೊಡೀರಿ ಅಪ್ಪಯ್ಯ ಆದ್ರೆ ಇಷ್ಟು ಮಾತ್ರ ನಿಜ ಇವ್ರಗಳ ಮಾತಿಗೆ ಬೆಲೆ ಕೊಟ್ಟು ನೀವು ಹೊಡಿತಾರೋ ನನಗಲ್ಲ ಸತ್ಯಕ್ಕೆ ನ್ಯಾಯಕ್ಕೆ ಅಂಕಲ್
ನನ್ನ ಮಾತು ಕೇಳಿ. ಈ ಊರಿನ ಇಸಿಯ ನಿನಗೆ ಗೊತ್ತಾಯಕಿಲ್ಲ, ನೀನು ಸುಮ್ಕಿರು. ಹಾ ಮಗ ಏನ್ ನೋಡ್ತೀರಿ, ಪಗಳ್ರಿ ಬರೀರಿ. ರಾಮ, ನೀನ್ ಮಾಡದೇ ಇರೋ ತಪ್ಪಿಗೆ ಅಂತ ಶಿಕ್ಷೆ ಕೊಟ್ನಲ್ಲ, ನಾನು ಮಾಡಿದ ತಪ್ಪಿಗೆ ಈ ಶಿಕ್ಷೆನಪ್ಪ. ಅಪ್ಪಯ್ಯ ರಾಮ, ಒಂದು ದಿನನಾದ್ರೂ ನಾನು ನಿನ್ನ ಜೋರಾಗಿ ಗದರಿಸ್ಲಿಲ್ಲ, ಇವತ್ತು ನನ್ನ ಕೈಯಿಂದನೇ ಚಾವಟಿ ಏಟು ಹೊಡೆಯುವಂತ ಸ್ಥಿತಿ ಬಂತಲ್ಲಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ಹಂಗನ್ಬೇಡಿ ಅಪ್ಪಯ್ಯ, ನೀವು ಹೊಡೆದ್ರಿಂದ ನನಗೆ ಕೋಪ ಇಲ್ಲ. ಈ ಪಾಪದ ಜನಗಳ ಮಧ್ಯೆ ನಿಮ್ಮ ಸತ್ಯದ ಬಾಯಿನೂ ಮುಚ್ಚಿ ದೇವರ ಪೂಜೆ ಮಾಡೋ ಈ ಪುಣ್ಯದ ಕೈಗಳಿಂದ ನನ್ನನ್ನು ಓಡಿಸೋ ಪಾಪದ ಕೆಲಸ ಮಾಡಿಸಿದ್ರಲ್ಲ, ಇದರಿಂದ ನಿಮ್ಮ ಮನಸ್ಸಿಗೆ ಏಟ್ ನೋವಾಯ್ತು ಅನ್ನೋದೆ ನನಗೆ ದುಃಖ ಅಪ್ಪಯ್ಯ. ಗುಡಿಲಿ ಆ ರಾಮನ್ನ, ನನ್ನೆದೆ ಗೂಡಲ್ಲಿ ಈ ರಾಮನ್ನ ತುಂಬಿಕೊಂಡಿದ್ದೀನಪ್ಪ. ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಲ್ಲಿ ನೀರಾಡುತ್ತೆ ಕಣೋ ರಾಮ. What? Kumar? Oh!
हेलो ना बेगे फ्लैट बर्तार बरली आई डोंट केयर बिजनेस पार्टनर मिस्टर शंकरगौड़ा थैंक यू नाइस टू मीट यू ग्लैड टू मीट यू मिस्टर प्रसाद थैंक यू हेलो प्लीज टू मीट यू ना इब्रु इवरिगे तुम्बा बेकादवरु नमस्कार इके लता अंत प्रसाद मगळु हेलो हेलो थैंक यू डैडी वेयर इज मम्मी रूम में इधर एक्सक्यूज मी मां अम्मा नाने बंदी रहो कुमार कुमार इला इला
ನೀನು ಕುಮಾರ್ ಅಲ್ಲ ನನ್ನ ಮಗ ಅಲ್ಲ ಅಮ್ಮ ಯಾಕಮ್ಮ ಈಗ ಆಡ್ತಾ ಇದೀಯಾ ನಾನೇ ಅಮ್ಮ ನಿನ್ನ ಮಗ ತುಳ್ಳು ತುಳ್ಳು ಹೇಳ್ತಾ ಇದೀಯಾ ಎಲ್ಲರೂ ನನಗೆ ಮೋಸ ಮಾಡ್ತಿದ್ದೀರಾ ಅನ್ಯಾಯ ಮಾಡ್ತಾ ಇದೀರಾ ಹೋಗು ಹೋಗಿ ಇಲ್ಲಿಂದ ಅಮ್ಮ ನನ್ನ ಮುಟ್ಬೇಡ ನನ್ನ ಮಾತಾಡ್ಬೇಡ ಹೋಗು ಹೊರಟೋಗು ಹೊರಟೋಗು Dad, what is this? Amang ena gide? England inda message bandha inda. Hige uchcha maatartiyale. Amenadru ammange nijavaga vishaya enu helabodagittala? Heladnappa, doctor ku thorusthe. Doctor treatment kodta idare. Adru sari hogtilla. Don't worry. Inonde erdu sa. Ella sari hogutte Kumar. Kumaranna hogi hogi Rama anta heltidiralla. ಈ ಲಕ್ಷ್ಮಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಅವನ್ ರಾಮ ಅಲ್ಲ ಗೌಡ್ರೆ ಕುಮಾರ್ ರಾಮ ತರ ಕಾಣ್ತಾನ ಅಷ್ಟೇಯ ನನ್ಗೆ ಯಾಕೋ ನಂಬಿಕೆನೆ ಬರ್ತಿಲ್ವಲ್ರಯ್ಯ ರಾಮನ್ನ ಹೊಡೆದು ನದಿಗೆ ಬಿಸಾಕಿದ್ದನ್ನ ನೀವೇ ಕಣ್ಣರ ನೋಡಿದ್ರಲ್ಲ ರಾಮ ಎಲ್ಲಿ ಕುಮಾರ ಎಲ್ಲಿ ಅಲ್ವಾ ಮತ್ತೆ ಈ ಭಾಷೆ ಈ ವೇಷ ನಮ್ಮ ಹಳ್ಳಿ ಮುಖ ರಾಮನಿಗೆ ಎಲ್ಲಿ ಬರಬೇಕು ಬುಡಿ ಗೌಡ್ರೆ ನೀವೇನೇ ಹೇಳಿ ನನ್ಗೆ ಇನ್ನೂ ಅನುಮಾನ ಕಣ್ರೆ ಅಷ್ಟ್ಯಾಕೋ ಅನುಮಾನ ಶಂಕ್ರು ಕುಮಾರ್ನ ಒಂದ್ಸಲ ನಿಮ್ ಹಳ್ಳಿಗೆ ಇನ್ವೈಟ್ ಮಾಡು ಹೂ ಹಂಗ್ ಮಾಡಿ ಅಲ್ಲಿ ಐನೋರು ಎಂತ ಎಲ್ಲರೂ ಅವ್ರಲ್ಲ ಅವ್ರು ರಾಮನ್ ಗುರ್ಸಕ್ಕಿಲ್ವಾ ಆಗ್ಲಾರು ಎಡವಟ್ಟಾಗಿ ಗುಟ್ಟೆಲ್ಲ ರಟಾಯಕ್ಕಿಲ್ವಾ ಅದು ಒಂದ್ ಕಿತ ನೋಡೇ ಬಿಡವ ಆಮೇಲೆ ಇನ್ನೊಂದಪ್ಪ ಪ್ರಸಾದು ಇವನು ನಾಯಕನ ಮಗ ಕುಮಾರಿ ಆಗಿದ್ರೆ ನಿನ್ ಮಗಳು ಲತನ್ನ ಅವನ ಜೊತೆ ಕಳಿಸು ಆಮೇಲೆ ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ನಾಯಕನ ಆಸ್ತಿ What uncle, what happened? ಅಲ್ಲಿ ಕಾಣದೆ ರಾಮದೇವ್ರ ಗುಡಿ ಇವ್ರು ತಾತ ಕಟ್ಟಿಸಿದ್ದು ಗುಡಿ ಗೋಪುರದಿಂದ ಬಾರಿಸೋ ಗಂಟೆವರೆಗೂ ಎಲ್ಲ ಇವ್ರದೇ ಐ ಸಿ ಆ ಬಾಪ ಹೋಗೋಣ ಓಕೆ ಲತಾ ಬಾಮ್ಮ ಬನ್ನಿ ನೀ ಇಟ್ಟಂಗೆ ಇರುವೆನೋ ದೊರೆಯೇ ಎನ್ನ ದೊರೆಯೇ ರೀ ಐನೋರ ರೀ ಐನೋರ ಬೇಗ ಪೂಜೆಗೆ ರೆಡಿ ಮಾಡ್ರಿ ರೀ ಒಳ್ಳೆ ಪಾಲ್ಟಿ ಬಂದೈತೆ ತಟ್ಟೆ ತುಂಬಾ ರಾಮ ಅಲ್ಲ ಕಣ ವೆಂಕಟ ರಾಮನೇ ಆಗಿದ್ದಿದ್ರೆ ಈಗ ನಮ್ಮನ್ನು ಬಿಟ್ಟಿರ್ತಾ ಇದ್ನ ನಮ್ಮನ್ನು ನೋಡಿ ಒಂದು ಮಾತು ಕೂಡ ಆಡದೆ ಹೋಗ್ತಾ ಇದ್ನ ಎಲ್ಲ ನಮ್ಮ ಭ್ರಮೆ ಕಣ ಭ್ರಮೆ ವಾವ್ ವಾಟ್ ಎ ಬ್ಯೂಟಿಫುಲ್ ಸೀನರಿ ರಿಯಲಿ ಲತಾ ಐ ಲೈಕ್ ದಿಸ್ ಪ್ಲೇಸ್ Oh, my God.
ಇಷ್ಟಪಡ್ತೀನಿ. ನಿಜವಾಗ್ಲೂ ನೀನು ಪ್ರೀತಿಸ್ತೀನಿ ರಾಮ. ಸುಮ್ಮನೆ ಇರಲಾರೆ ಏನೇನು ಆಸೆ ಮಾತಾಡಲಾರೆ ಪೂರೈಸು ತನಕ ಬಿಡಲಾರೆ ಸವಿಯದ ಮಾತಿಂದ ಕೊಡುವೇಗ ಆನಂದ ಸವಿಯದ ಮಾತಿಂದ ಕೊಡುವೇಗ ಆನಂದ ಅಮ್ಮಮ್ಮ ನಿನ್ನನ್ನು ಬಿಟ್ಟಿರಲಾರೆ ಅಬ್ಬಬ್ಬ ಸುಮ್ಮನೆ ಇರಲಾರೆ ಏನೇನು ಆಸೆ ಮಾತಾಡಲಾರೆ ಪೂರೈಸು ತನಕ ಬಿಡಲಾರೆ ಸವಿಯಾದ ಮಾತಿಂದ ಕೊಡುಬೇಗ ಆನಂದ ಸವಿಯಾದ ಮಾತಿಂದ ಕೊಡುಬೇಗ ಆನಂದ ಕಣ್ಣೇ ಹೇಳುವಾಗ ಬೇರೆ ಮಾತು ಆಡುವ ಆಸೆ ಏಕೆ ಹರಿಯಾರು ಇಲ್ಲ ಇಲ್ಲಿ ಎನ್ನುವಾಗ ಬೇಡ ಅನ್ನೋ ಆಟ ಇನ್ನು ಯಾಕೆ ತೋಳಿಂದ ನನ್ನ ಮೈಯನ್ನು ಬಳಸು ಕೆನ್ನೆಯ ಮೇಲೆ ಕೆನ್ನೆಯ ಇರಿಸು ಬಿಟ್ಟಿರಲಾರೆ ಅಪ್ಪ ಸುಮ್ಮನೆ ಇರಲಾರೆ ಏನೇನು ಆಸೆ ಮಾತಾಡಲಾರೆ ಪೂರೈಸು ತನಕ ಬಿಡಲಾರೆ ಸವಿಯಾದ ಮಾತಿಂದ ಕೊಡುಬೇಗ ಆನಂದ ಸವಿಯಾದ ಮಾತಿಂದ ಕೊಡುಬೇಗ ಆನಂದ ರಾಮ ಅಂತ ಕರಿತಾ ಇದ್ರು ನೀನು ರಾಮ ಅಂತ ಕರಿತಾ ಇದೀಯ ಯಾರಿ ರಾಮ ರಾಮ ಅಲ್ಲ ಅನ್ನೋದು ಗೊತ್ತಾಯ್ತಲ್ಲ ನಿಮ್ ಹನುಮಾನ್ ಲೈನ್ ಆರ್ ಪಾರ್ ಆಯ್ತಲ್ಲ ಇನ್ಯಾಕೆ ಯೋಚನೆ ಇನ್ ಈ ಕುಮಾರ ಬಂದೇನೋ ಕೀಸಿತಾನೆ ಅಂತ ನಮಗೂ ಹೋಸಿ ತಲೆ ಕೆಟ್ಟಿತ್ತು ಅವನಲ್ಲಿ
ಲತಾ ಸೀರೆ ಸರಿಗಿಡ್ಕೊಂಡು ಸುತ್ತಾಡು ಸಾರಂಗದರಾಗಿವನೆ. ಆಮೇಲೆ ಇನ್ನೊಂದು ಗೌಡ್ರೆ, ಪ್ರಸಾದ್ ಏನೋ ಕುಮಾರ್ಗೆ ಮಗಳನ್ನ ಗಂಟ ಹಾಕಿ ನೆಂಟ ಹಾಕ್ಬಿಡ್ತಾನೆ. ಆದ್ರೆ ಇದೇ ಸೀಸನ್ ಆಗಿ ನೀವು ಸಿಗ್ ಗಂಟು ಮಾಡ್ಕೊಳ್ಳಿ ಏನತಿಯೋ? ಅಜ್ಜಿ ಕೆಮ್ಮದ್ ಮೊಮ್ಮಗಳು ಹೇಳ್ಕೊಡ್ಬೇಕೇನೋ? ನಮ್ ಗೌಡ್ರಿಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಅದ್ ಸರಿ ಏನು ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಇಲ್ಲಮ್ಮ, ಖಂಡಿತ ಇಲ್ಲ. ನಾನ್ ನಿನ್ ಮಗನೇ, ನನ್ ಮಾತು ಕೇಳು. ಬೇಡ, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬರ್ಬೇಡ. ಹೆತ್ತು ಹೊತ್ತು ಬೆಳೆಸಿದ ತಾಯಿ, ನೀನ್ ಎಷ್ಟೇ ಸಿಟ್ಟು ಮಾಡ್ಕೊಂಡ್ರೆ ನನಗೆ ಕೋಪ ಇಲ್ಲಮ್ಮ. ಅಯ್ಯೋ, ಯಾಕೆ ನೀವೆಲ್ಲ ಸೇರ್ಕೊಂಡು ನನ್ನ ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ? ಈ ತಕ್ಷಣ ನೆನಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಪ್ರಾಣನೇ ತೆಗೆದು ಬಿಡ್ತೀನಿ. ಹೌದಮ್ಮ, ನಾನ್ ನಿನ್ ಮಗನೇ, ನೀ ನನ್ ತಾಯಿನೇ. ಕುಮಾರ್, ನೀನು ಅಂತ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ. ನಿನ್ ಹಣಲ್ ರಕ್ತ. ಅಮ್ಮ, ನನ್ ಹಣಲ್ ರಕ್ತ ಬಂದ್ರು ಪರವಾಗಿಲ್ಲಮ್ಮ, ಆದ್ರೆ ನಿನ್ ಕಣ್ಣಲ್ಲಿ ಮಾತ್ರ ನೀರು ಬರಬಾರ್ದು. ಬಾಮ್ಮ, ಊಟ ಮಾಡೋಣ. ಊಟ ಮಾಡೋಣ, ನಾನೇ ಬಡಿಸ್ತೀನಿ, ನನ್ ಕೈಯಲ್ಲೇ ತುತ್ತ ಹಾಕ್ತೀನಿ. ಅಮ್ಮ, ಆ ಪುಣ್ಯ ನನ್ಗೆ ಇವತ್ತಾದ್ರೂ ಸಿಕ್ತಲ್ಲ. ಬಾಮ್ಮ. ಹಲೋ. ತುಮಕೂರು ರೋಡ್ ನಲ್ಲಿ ಲಾರಿನಲ್ಲಿ ಗಾಂಜಾ ಬರ್ತಾ ಇದೆ. ಲಾರಿ ನಂಬರ್ MEY 4505. ಯಾರು ಮಾತಾಡ್ತಿರೋದು? ಐ ಆಮ್ ಗಂಡು ಗಲಿ. ಎಲ್ಲ ಹುಡುಕಿದ್ವಿ, ಏನೂ ಸಿಗ್ಲಿಲ್ಲ ಸರ್. ಯಾರೋ ನಮ್ಮನ್ನ ಫೂಲ್ ಮಾಡ್ಬೇಕು ಅಂತ ಈ ರೀತಿ ಮಾಡಿದ್ದಾರೆ. ಕಳಿಸು ವೆಹಿಕಲ್ನ. ಗೊಂತರ್ ನನ್ ಮಗ ಮಲ್ಗಕ್ ಮನೆ ಮಠ ಇಲ್ವೇನು? ಏನಾ ನನ್ನ ಮಗನೇ, ಹುಡುದ ಆಮೇಲೆ ಏರಿ ಮಲ್ಗೆವನು ಹೆಂಗ್ ಕತ್ತಿ ಹೆಂಗಪ್ಪ? ನನ್ ಮಗನೇ, ಅಮಲೇರ್ ಮಲಗಿಲ್ಲ ಕಣೋ, ನಿನ್ನ ಅಮಲನ್ನ ಇಳಿಸೋಕ್ ಬಂದಿದ್ದೀನಿ. ಇಳೇ ಕೆಳಗಡೆ. ದಾರಿಲಿ ಏನ್ ತಗೊಂಡ್ ಹೋಗ್ತಿದೀಯ? ಅದನ್ ಕಟ್ಕೊಂಡ್ ನಿನ್ಗೇನು? ಪೊಲೀಸ್ ಅವ್ರ ಕಣ್ಣ ತಪ್ಸೋಡ್ ಸುಲಭವಾಗಿ, ಈ ಗಂಡುಗಲಿ ಕಣ್ಣ ತಪ್ಸೋಕ್ಕಾಗಲ್ಲ. ಮರಿ, ನಿನ್ ಕಳ್ಳಮಾಲ್ ಎಲ್ಲಿಟ್ಟಿದೀಯಾ ಅಂತ ನಾ ನಿಂಗೆ ತೋರಿಸ್ತೀನಿ ಬಾ. Thank you.
Inspector, arrest them. गांजा कलमाल सागस्ता अन्याय सरकार बगीता द्रोह अल्वेनो लारी नम बचाव नम गौरव ऐन सरिया बचाव सुम्न नो इष्टेल ना सूम्न साध्य पार्टनरशिप कितनी निम्न स्नेह सहवास नन बे व्यवहार ने कुमार वह दुड़क बेड नायक इनकेटद बाकी ऐन उल्सकीरा बेली प्लीज गेट आउट नायक नमल कलो नम स्ने कल्को ಅಷ್ಟು ಸುಲಭ ಅಲ್ಲಯ್ಯ ಏನ್ರಯ್ಯ ಮಾಡೋ ಹಾಗಿದಿರಾ ಇಷ್ಟೆಲ್ಲ ಆದಮೇಲೂ ನಿಮ್ಮನ್ನ ಪೊಲೀಸ್ ಹಿಡ್ಕೊಳ್ತಾ ಇದೀನಲ್ಲ ಅದೇ ನಾನು ಮಾಡ್ತಿರೋ ದೊಡ್ಡ ತಪ್ಪು ಪೊಲೀಸ್ ಗೆ ಹಿಡ್ಕೊಳ್ತೀಯ ಹಿಡ್ಕೊಡು ನಿನ್ನ ಗುಟ್ಟಿನ ಜುಟ್ಟು ನಮ್ಮ ಕೈನಾಗೈತೆ ಏನದು ಯಾವ ಗುಟ್ಟು ಯಾವ್ದಾ ಹಿಂದೆ ಇದೇ ಜಾಗದಾಗೆ ಏನು ನಡೆಯಿತು ಗೆಪ್ಪಿ ಐತಾ ಅಷ್ಟೆಲ್ಲ ಯಾಕಯ್ಯ ಸುತ್ತಿ ಬಳಸಿ ಮಾತು ತೋರ್ಸಯ್ಯ ನಿನ್ನ ಹತ್ರ ಫೋಟೋನ ಆದಿಸ ಫೋಟೋನ ನಾವೇ ತೆಗೆದ್ವಿ ಇಂತ ಸಮಯ ಬಂದ್ರೆ ಚಲಾವಣೆ ಮಾಡವ ಅಂತ ಮೋಸಕರು ದ್ರೋಹಿಗಳು ನೀವೆಲ್ಲ ಆ ಕೊಲೆ ನಾನು ಮಾಡಿಲ್ಲ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಇದನ್ನ ಪೊಲೀಸ್ನವರು ತೋರಿಸಿದ್ರೆ ನೀನೇ ಜೈಲಿಗೆ ಹೋಗ್ತೀಯ ಇದರಿಂದ ನಾಳೆ ಸಮಾಜದಲ್ಲಿ ನಿನ್ನ ಮಗನ ಸ್ಥಾನಮಾನ ಏನಾಗುತ್ತೆ ಯೋಚನೆ ಮಾಡಿದ್ಯಾ ಅರ್ಧ ಉಚ್ಚಿರೋ ನಿನ್ನ ಹೆಡ್ತಿಗೆ ಪೂರ್ತಿ ಉಚ್ಚಿಡ್ದು ಬೀದಿ ಬೀದಿ ಅಲಿತಾಳೆ ಸಾಕು ಸಾಕು ನಿಲ್ಲಿಸಯ್ಯ ಯಾಕಯ್ಯ ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ನನ್ನ ಒಳ್ಳೆತನನ ನೀವಿಷ್ಟೊಂದು ದುರುಪಯೋಗ ಪಡಿಸ್ಕೊತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ಆಗಿದ್ದಾಗ ಹೋಯ್ತು ಇನ್ನ ಮೇಲೆ ಪೊಲೀಸ್ ನೋರ್ ಕೈ ಸಿಗದ ಹಾಗೆ ನಾ ಹುಷಾರಾಗಿರ್ತೀನಿ ಈಗ ನಾವು ಹೇಳಿದಷ್ಟು ಕೇಳು ನಿಮ್ಮ ಇಷ್ಟ ಬಂದಾಗ ನೀವು ನಡ್ಕೊಳ್ಳಿ ನನ್ನ ತಲೆ ಕೆಡಿಸಿ ನನ್ನನ್ನ ಹುಚ್ಚಿನ ಮಾಡ್ಬಿಡಬೇಡಿ ನನ್ನ ಇದೇನಾಗಬೇಕು ನಾಳೆ ಮಾಲಿಸಿಸ್ ನಿಂದ ಪಾರ್ಟಿ ಬತ್ತವರಿ ನಾಳೆನೇ ಅಗ್ರಿಮೆಂಟ್ ಆಗಬೇಕು ನೀನು ಸೇನ್ ಮಾಡಬೇಕು ಆಟದಲ್ಲಿ ಸೋಲದಂಥ ಧೀರ ನಾನು
ಓಟದಲ್ಲಿ ಗೆಲ್ಲುವಂಥ ವೀರ ನಾನು, ಬೇಟೆ ಆಡಿ ಕೊಲ್ಲುವಂಥ ಶೂರ ನಾನು, ನಾನಾರು ಬಲ್ಲೆ ಏನು ನಾನೇ ನಾನೇ. ಅಲ್ಲವೇ ಪ್ರೀತಿಯು, ಒಬ್ಬಳ ಬೆರೆಯ ಒಬ್ಬಳ ತೊರೆಯ ಕೆಲ್ಲಿದೆ ನೀತಿಯು. ಆಕೆಯು ಬರಲಿ ಈಕೆಯು ಇರಲಿ ಕೇತಗೆ ಗೊಂದಲ, ಯಾರಿಗೂ ದ್ರೋಹ ಮಾಡದೆ ಸ್ನೇಹ ನೀಡುವ ಹಂಬಲ. ಇನ್ನಂಬಿ ಬಂದ ಹೆಣ್ಣಿಗೆಲ್ಲ ಪ್ರೇಮವೆಂಬ, ಇನ್ನಂಬಿ ಬಂದ ಹೆಣ್ಣಿಗೆಲ್ಲ ಪ್ರೇಮವೆಂಬ, ಹಣ್ಣು ಹಂಚಿ ಬಾಳು ಆಸೆಯು ನಾನೇ ನಾನೇ. ಆಟದಲ್ಲಿ ಸೋಲದಂಥ ವೀರ ನಾನು, ಅನ್ನೋಟದಲ್ಲಿ ಗೆಲ್ಲುವಂಥ ವೀರ ನಾನು, ಬೇಟೆ ಆಡಿ ಕೊಲ್ಲುವಂಥ ಶೂರ ನಾನು, ನಾನಾರು ಬಲ್ಲೆ ಏನು ನಾನೇ. ಮುಳ್ಳಲೇ ಮುಳ್ಳು ತೆಗಿಯುತ್ತಾ ಗೆಲ್ಲು ಆಗಲೇ ಜೀವನ, ಮೋಸಕ್ಕೆ ಮೋಸ ರೋಷಕ್ಕೆ ರೋಷ ಬಾಳಿನ ಧ್ಯೇಯವು, ದುಷ್ಟರ ಹಿಡಿವೆ ನೆತ್ತಲು ಕುಡಿವೆ ತುಂಬಿದೆ ದಾಹವು. ಇಲ್ಲಜ್ಜೆ ಬಿಟ್ಟು ಹೆಜ್ಜೆಗಿಟ್ಟ ಕೇಡಿಗಳ, ಇಲ್ಲಜ್ಜೆ ಬಿಟ್ಟು ಹೆಜ್ಜೆಗಿಟ್ಟ ಕೇಡಿಗಳ, ಕೂಡಿ ಹಾಕಿ ಬಂದು ಬಡಿಯುವೆ ನಾನೇ ನಾನೇ. ಆಟದಲ್ಲಿ ಸೋಲದಂಥ ವೀರ ನಾನು, ಅನ್ನೋಟದಲ್ಲೇ ಗೆಲ್ಲುವಂಥ ವೀರ ನಾನು, ಬೇಟೆ ಆಡಿ ಕೊಲ್ಲುವಂಥ ಶೂರ ನಾನು, ನಾನೇ ಗಂಡುಗಲೇ. ಬ್ರೀಫ್ ಕೇಸ್ಗಳಲ್ಲ 25 ಲಕ್ಷ. ಏಯ್ ಗಂಡಿಗಲ್ಲಿ ಕಾಣ್ತಾ ಇಲ್ವಲ್ಲ? ಏನಾಯ್ತು, ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಈಗ ತಾನೇ ಅಗ್ರಿಮೆಂಟ್ ಮಾಡ್ಕೊಂಡ್ತಾನಿದ್ದ ಹಣ 25 ಲಕ್ಷ ರೂಪಾಯಿನ ಯಾವನ ಗಂಡುಗಲ್ಲಿಂದ ಬಂದು ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ವಾಟ್, 25 ಲ್ಯಾಕ್ಸ್? ಓ ಮೈ ಗಾಡ್. ನಾ ಪೊಲೀಸ್ ಅವ್ರು ಫೋನ್ ಮಾಡ್ಬರ್ತೀನಿ. ಕುಮಾರ್ ಬೇಡಪ್ಪ, ಪೊಲೀಸ್ ಫೋನ್ ಮಾಡ್ಬೇಡ. ಏನ್ ಡಾಡಿ ನೀವು ಹೇಳ್ತಾ ಇರೋದು? 25 ಲಕ್ಷ ರೂಪಾಯಿ ಹೋಯ್ತು ಅಂತ ಹೇಳ್ತಿದ್ರ, ಪೊಲೀಸ್ ಅವ್ರು ಫೋನ್ ಮಾಡ್ತಿದ್ರೆ ಬೇಡ ಅಂತ ಹೇಳ್ತಿದ್ರ? ಹೋಯ್ಸ್ ಇಸ್ ಗಂಡುಗಲ್ಲಿ ಅದು ಅದನ್ನ ನಿಧಾನವಾಗಿ ಹೇಳ್ತೀನಿ, ಈಗ ಸುಮ್ಮನೆ ಇರು. ಡ್ಯಾಡ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಿಮ್ ಕಾರ್ಕಿ ತಗೊಂಡು ಹೋಗ್ತಾ ಇದೆ. ಅಯ್ಯೋ
कर्कु हुड़गाट आड़बेड़ प्रीति कई हिड़ योग्यते मन मेले बदलासोदे परीक्ष मद्वे विषय नम ते हिराती तले कट्टिल्ल यौवनद हुम्मस्सिनल्लि मनसन्न हुच्चोळे आगि होरियोके बिडबेड नानु इष्टपडोरन्न कै हिडिद सुखवागिरबेकु अंत निमगे आसे इल्ल डाडि ನಿನಗಿಂತಲೂ ನಿನ್ನ ಭವಿಷ್ಯದ ಬಗ್ಗೆ ಹೆಚ್ಚಿಗೆ ಜವಾಬ್ದಾರಿ ತಂದೆ ಅನ್ಸ್ಕೊಂಡ್ರು ನನಗಿದೆ ನೋಡು ಇದನ್ನೆಲ್ಲ ಮರ್ತು ಕುಮಾರನ ಮದುವೆ ಮಾಡ್ಕೊಳ್ಳೋ ಮನಸ್ಸು ಮಾಡು ನೀನು ಸುಖವಾಗಿರ್ತೀಯಾ ನನಗೂ ಸಮಾಧಾನ ಸಿಗುತ್ತೆ ನೋಡಿ ನನಗೆ ಮದುವೆ ಇಷ್ಟ ಇಲ್ಲ ಸುಮ್ಮನೆ ಬಲವಂತ ಮಾಡಬೇಡಿ ಲತಾ ಹಠ ಮಾಡಿ ಹಾಳಾಗೋ ಆಲೋಚನೆ ಮಾಡಬೇಡ ಮೊದಲು ನಿನ್ನ ಮನಸ್ಸು ಬದಲಾಯಿಸ್ಕೋ ಡ್ಯಾಡಿ ನಾನು ಕುಮಾರ್ ಹತ್ರ ಮಾತಾಡಿ ಮದುವೆಗೆಲ್ಲ ಏರ್ಪಾಡು ಮಾಡ್ತೀನಿ ನಿನ್ನ ತೀರ್ಮಾನ ತಿದ್ದಕೊಳ್ಳದೆ ಹೋದ್ರೆ ತಾಯಿ ಇಲ್ದಿರೋ ನೀನು ನಾಳೆ ತಂದೆನು ಕಳ್ಕೊಂಡು ತಬ್ಲಿ ಆಗಬೇಕಾಗುತ್ತೆ ಪ್ಲೀಸ್ ಕುಮಾರ್ ನನ್ನ ಮಾತು ಕೇಳು ಈ ಮದುವೆಗೆ ನೀನು ಒಪ್ಪಿಕೋ ಯಾಕೆ ಒಪ್ಪಿಕೊಳ್ಳಿ ಡ್ಯಾಡ್ ಅಲ್ಲ ಈ ಮದುವೆ ನೀವು ಯಾಕೆ ಇಷ್ಟು ನನಗೆ ಬಲವಂತ ಮಾಡ್ತಿದೀರಾ ವಾಟ್ಸ್ ದ ರೀಸನ್ ಪ್ಲೀಸ್ ಟೆಲ್ ಮಿ ಡ್ಯಾಡ್ ಕಾರಣ ಏನು ಅಂತ ಕೇಳಬೇಡ ನಿಮ್ಮ ತಂದೆ ಮನಸ್ಸು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಈ ಮದುವೆಗೆ ನೀನು ಒಪ್ಪಿಕೋಬೇಕು ಐ ಆಮ್ ಸಾರಿ ಡ್ಯಾಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುವಂತ ಕಾರಣ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಎಕ್ಸ್ಪ್ಲೈನ್ ಕುಮಾರ್ ಕಾರಣ ಏನು ಅಂತ ನಾನು ಹೇಳ್ತೀನಿ ಸರ್ ಶಂಕರ್ ನನ್ನ ಮಗನ ಕಾಲ್ ಹಿಡಿದಾದರೂ ಈ ಮದುವೆಗೆ ಒಪ್ಪಿಸ್ತೀನಿ ಡ್ಯಾಡಿ ಅಂತ ತಪ್ಪು ನೀವೇನು ಮಾಡಬೇಡಿ ಬಟ್ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಲೇಬೇಕು ಸುಮ್ಮನೆ ಯಾಕಯ್ಯ ನಿಂತಿದ್ದೀಯಾ ತೋರ್ಸೆ ಆ ಫೋಟೋನ ಸರ್ ಶಂಕರ್ ಬೇಡಪ್ಪ ದಯವಿಟ್ಟು ಆ ಫೋಟೋ ತೋರಿಸಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಡ್ಯಾಡಿ ನಿಮ್ಮ ಹತ್ರ ಭಿಕ್ಷೆಗೆ ಬಿತ್ತರೋ ಆಫ್ಟರ್ ಆಲ್ ಇವರ ಹತ್ರ ನೀವು ಇಷ್ಟು ಅಂಗಲ ಹಚ್ಚೋದು ನನಗೆ ಸಹಿಸೋಕೆ ಆಗ್ತಿಲ್ಲ ನೋಡಿ ಈಗಳಿಗೆ ಅಂತಾನೆ ಇವರ ಪಾರ್ಟ್ನರ್ಶಿಪ್ ಇಂದ ಕಿತ್ತಾಕಿ ಇವರ ಅಕೌಂಟ್ನ ಸೆಟಲ್ ಮಾಡಿ ಮುಂದೆ ಅದೇನಾಗುತ್ತೋ ನಾನು ನೋಡ್ಕೊತೀನಿ ದುಡುಕಬೇಡ ಕುಮಾರ್ ನಿಮ್ಮ ತಂದೆ ಮಾನ ಪ್ರಾಣ ಮನತನದ ಮರವಾದ ಎಲ್ಲ ಆ ಫೋಟೋದಾಗಿ ಐತೆ ಅದೇನಾದರೂ ಆಗಲಿ ಐ ಡೋಂಟ್ ಕೇರ್ ಅದೇನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಸುಮ್ಮನೆ ಹೆದರಿಸ್ತಾ ಇದೀರೇನ್ರಿ ಅದೇನ್ರಿ ಆ ಫೋಟೋ ಅದೇನು ಅದಲ್ಲೇ ಇದೆ ಅಂತ ರಹಸ್ಯ ಕಮ ಶೋ ಇಟ್ ಬರ್ತೆ ಚೆಕ್ ಪ್ರಸಾದ ಬ್ಯಾಟ್ರೋ ಬ್ಯಾಟ್ರೋ ನೋಡು ಈ ಫೋಟೋನೇ ಕಾರಣ ಕತೆ ಎಲ್ಲ ಹೇಳ್ತದೆ ಏನಪ್ಪಾ ಈ ಪಾರ್ಟಿ ನಡೆಯತಾ ಇದೆ ಈ ನನ್ನ ಮಗ ಎಲ್ಲ ಹಾಳಾಗೋದ ಪೊಲೀಸ್ ಹತ್ತೋಕೆ ಇಲ್ಲಿ ನಾನು ನೋಡಿದ್ರೆ ಚಳಿ ಜ್ವರ ಬಂದು ನಡೆಯತಾ ಇದೀನಿ ಯೋ ಅನ್ನುವ ಎಲ್ಲ ಹಾಳಾಗೋ ಇದು ಒತ್ತಾರೆಯಿಂದ काफी बनु तंदिया नीन तोके यार हंगारू हालाली नहीं तुम्सकोबिड़ती नन तंद साकु सार्थक आयतु कण नीगिरो नीयत आ मनसुलो अयो नीना नंगे अंत तंदिया तक बिड़किलो अयो नुमा ऐट बुद्धि नो निंगे
ಜನ್ಮದಾಗೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ತಿಳಿದಿರೋ ತಪ್ಪಲಿ ಆಗೋದೆ. ಮುಂದಿನ ಜನ್ಮದಾಗೆ ನನ್ನ ತಾಯಿ ಆಗ್ಬಾರು, ನಿನ್ ಸೇವೆ ಮಾಡಿ ಋಣ ತೀರಿಸ್ತೆ. ಯಾರು? ಯಾಕೆ ಬಂದೆ? ಕೆಲಸ ಇಲ್ಲದೆ ನಾನು ಬರೋದಿಲ್ಲ. ಬಂದ ಮೇಲೆ ನನ್ನ ಕೆಲಸ ಮುಗಿಸ್ತೇನೆ, ನಾನು ಹೋಗೋದಿಲ್ಲ. ಬಿಕಾಸ್ ಐ ಆಮ್ ಗಂಡುಗಾಲಿ. ನನ್ನಿಂದ ನಿನಗೇನು ಕೆಲಸ ಇದೆ? ಬೇಕಾದಷ್ಟಿದೆ ನಾಯಕ್. ಯು ಐ ಮೀನ್ ನೀನು. ಶಟ್ ಅಪ್. ನೀನು ಬಂದ ಕೆಲಸ ಏನು ಅಷ್ಟು ಹೇಳು. ಯು ಆರ್ ಎ ಫ್ರಾಡ್. ನೀನೊಬ್ಬ ಮೋಸಗಾರ, ದಗಾಕೋರ. ಸರ್ಕಾರದ ಕಣ್ಣಿಗೆ ಮಣ್ಣರಿಚಿ ಟಿಂಬರ್ ಜೊತೆ ಗಾಂಜಾನ ಕಳ್ತನದಿಂದ ಸಾಗಿಸ್ತಿರೋ ದೇಶದ್ರೋಹಿ. ಇಷ್ಟೇ ಅಲ್ಲ, ಇನ್ನೂ ಇದೆ. ಈ ಫೋಟೋ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಕೇಳ್ತೀಯಾ? ಇನ್ನು ಮುಂದೆ ಪ್ರಶ್ನೆ ನಂದು, ಉತ್ತರ ನಿಂದು. ಕೆಲವು ವರ್ಷಗಳ ಹಿಂದೆ ಈ ನಳಿನಿ ಕೊಲೆ ಆಯ್ತು. ಆ ಕೊಲೆಗಾರ ನೀನೇ. ಕೊಲೆ ನಾನು ಮಾಡಿಲ್ಲ. ಯಾರು ಮಾಡಿದ್ದು ಅಂತ ನನಗೆ ಗೊತ್ತೂ ಇಲ್ಲ. ಐ ನೋ ದಟ್ ನೀನೇ ಈ ಕೊಲೆ ಮಾಡಿದೀಯಾ ಅಂತ ಆ ಗೌಡ ಪ್ರಸಾದ್ ಈ ಫೋಟೋನ ಇಟ್ಕೊಂಡು ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಐ ಆಮ್ ರೈಟ್? ನಿಜ ಗಂಡಗಲಿ. ಅವರಿಬ್ರು ನನಗೆ ಈ ಬೆದರಿಕೆ ತೋರಿಸ್ತಾ ಇರೋದ್ರಿಂದ ಅವ್ರ ಕಳ್ಳಿ ವ್ಯವಹಾರಕ್ಕೆಲ್ಲ ನಾನು ಮನಸ್ಸಿಲ್ಲದೆ ಒಪ್ಕೋತಾ ಇದ್ದೀನಿ. ಇದು ವಂಚನೆ, ದ್ರೋಹ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನೇನು ಮಾಡಲಿ? ಆ ಇಕ್ಕಟ್ಟಿಗೆ ನನ್ನನ್ನು ಸಿಕ್ಕಿಸ್ಕೊಂಡು ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ನನ್ನನ್ನು ಅಣು ಅಣು ಕೊಲ್ತಾ ಇದ್ದಾರೆ. ಡೋಂಟ್ ವರಿ, ನಾನು ನಿನ್ನ ಇದರಿಂದ ಪಾರ್ ಮಾಡ್ತೀನಿ. ಅವ್ರ ಹತ್ರ ಇರೋ ನೆಗೆಟಿವ್ನ ತಂದು ನಿನ್ನ ಮುಂದೆ ಸುಟ್ಟಾಕ್ತೀನಿ. ಇದೆ ಗ್ರೇಟೆಸ್ಟ್ ಗೊತ್ತಾ? ಓನ್ಲಿ 5 ಲ್ಯಾಕ್ಸ್. ಹಣ ಎಷ್ಟಾದ್ರೂ ಚಿಂತೆ ಇಲ್ಲ ಗಂಡಗಲಿ. ಈ ಗಂಡಾಂತರದಿಂದ ನನ್ನನ್ನು ಪಾರ್ ಮಾಡಿದ್ರೆ ಸಾಕು. ಓಕೆ, ಅಡ್ವಾನ್ಸ್ 50%, ಕೆಲಸ ಮುಗಿದ ಮೇಲೆ ಬಾಕಿ 50%, ಬಟ್ ಓನ್ಲಿ ಇನ್ ಕ್ಯಾಶ್, ನೋ ಚೆಕ್. ಆಗಲಿ ಗಂಡಗಲಿ. ದಟ್ಸ್ ಗುಡ್. ಯು ನೀನಿಲ್ಲಿ? ಐ ಆಮ್ ಗಂಡುಗಾಲಿ. ಇಲ್ಲಿಗೆ ಯಾಕೆ ಬಂದೆ? ನಾನು ಎಲ್ಲಿ ಬೇಕಾದರೂ ಬರ್ತೀನಿ, ಏನು ಕೆಲಸ ಬೇಕಾದರೂ ಮಾಡ್ತೀನಿ. ನೀನು ಯಾರು ಏನು ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ಇಸ್ ಇಟ್? ಯಾ, ಅದು ನನಗೆ ಗೊತ್ತಿರಲಿಲ್ಲ. ಆ ದಿನ ಕ್ಲಬ್ನಲ್ಲಿ ನಮ್ಮ ಕಣ್ಗೆಲ್ಲ ಮಣ್ಣೆ ಹಚ್ಚಿ 25 ಲಕ್ಷ ರೂಪಾಯಿ ಕದ್ಕೊಂಡು ಹೋದ ಕಳ್ಳ ನೀನು. ಅಫ್ಕೋರ್ಸ್ ನಾನು ಕಳ್ಳ, ಆದರೆ ನೀನು ಚಂಡಾಲ. ನಾಯಕ್ ಬಾಳ್ಗೆ ಬೆಂಕಿ ಹಚ್ಚಿ ಆ ಬೆಳಕಿನಲ್ಲಿ ಬದುಕಬೇಕು ಅಂತಿರೋ ವಂಚಕ. ನೀನು ಆ ಗೌಡ ಸೇರ್ಕೊಂಡು ಆಗದೇ ಇರೋ ನಡಿನೆ ಕೊಲೆನ ನಾಯಕ್ ಮೇಲೆ ಹೊರಿಸಿ ಅವನ್ನ ಹೆದರಿಸಿ ಬೆದರಿಸಿ ಬಾಳ್ತಾ ಇರೋ ಭಂಡ. ಸ್ಟಾಪ್ ಇಟ್. ನಳಿನಿ ಕೊಲೆ ಆಗಿದೆ, ಆ ಕೊಲೆನ ನಾಯಕೆ ಮಾಡಿರೋದು. ಡ್ಯಾಮ್ ಇಟ್. ಓ, ನಳಿನಿ ಕೊಲೆ ಆಗಿದೆಯಾ? ದಟ್ ಮೀನ್ ಸತ್ತವ್ರ ಜೊತೆ ನೀನ್ ಮಾತಾಡ್ತೀಯ? ವೇಟ್. ಹಲೋ ನಡಿನಿ ಡಾರ್ಲಿಂಗ್, ಸ್ವಲ್ಪ ಪ್ರಸಾದ್ ಹತ್ರ ಮಾತಾಡ್ತೀನಿ. ನಳಿನಿ, ನೀನೇನ ಮಾತಾಡ್ತಿರೋದು? ನಾನೀಗ ಗಂಡುಗಲ್ಲಿ ಬಲೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಳಿನಿ, ಮುಂದಿನ ವಿಷಯ ನಾನು ಹೇಳ್ತೀನಿ. ಮರ್ಯಾದೆಯಾಗಿ ನೆಗೆಟಿವ್ ಕೊಡ್ತೀಯಾ ಇಲ್ಲ? ಏನ್ ನನ್ನ ಹೆದರಿಸ್ತೀಯಾ? ಹಾ, ಹೆದರಿಕೆ ಅಲ್ಲ, ಎಚ್ಚರಿಕೆ. ಐ ಮೀನ್ ಕಾಷನ್. ನನ್ನ ಜೀವ ಹೋದ್ರೂ ಆ ನೆಗೆಟಿವ್ಸ್ ಕೊಡಲ್ಲ. ಕೊಡಲ್ಲ? ನೋ ನೋ, ಕೊಡಲ್ಲ. ಓಕೆ. ನಳಿನಿ ಕೊಲೆ ಆಗಿದೆ, ಆ ಕೊಲೆನ ನಾಯಕೆ ಮಾಡ್ರು. ನಳಿನಿ ಕೊಲೆ ಆಗಿದೆಯಾ? ದಟ್ ಮೀನ್ ಸತ್ತವ್ರ ಜೊತೆ ನೀನ್ ಮಾತಾಡ್ತೀಯ? ಹಲೋ ನಳಿನಿ ಡಾರ್ಲಿಂಗ್, ಸ್ವಲ್ಪ ಪ್ರಸಾದ್ ಹತ್ರ ಮಾತಾಡ್. ನಳಿನಿ, ನೀನೇನ ಮಾತಾಡ್ತಿರೋದು? ಈಗೇನ್ ಹೇಳ್ತೀಯ?
ಏನು ಬಿಡಲ್ಲ ಈಗಲೇ ಸುಟ್ಟು ಬಿಡ್ತೀನಿ ಕೂಲ್ ಡೌನ್ ಬೇಬಿ ನಿನ್ನ ಪಿಸ್ತೂಲ್ ಅಲ್ಲಿರೋ ಗುಂಡು ವೇಸ್ಟ್ ಆಗೋಕ್ ಮುಂಚೆ ಫೋನ್ ನಾ ಡಿಸ್ಕನೆಕ್ಟ್ ಮಾಡಿಲ್ಲ ಹಲೋ ನಳಿನಿ ಡಾರ್ಲಿಂಗ್ ಫೋನ್ ನಲ್ಲಿ ಟೇಪ್ ಮಾಡಿದೀಯಲ್ಲ ನಮ್ಮ ಕನ್ವರ್ಸೇಷನ್ ಅದನ್ನ ಸ್ವಲ್ಪ ಪ್ಲೇ ಮಾಡು ಮುಂದಿನ ವಿಷಯ ನಾನು ಹೇಳ್ತೀನಿ ಮರ್ಯಾದೆಯಾಗಿ ನೆಗೆಟಿವ್ ಕೊಡ್ತೀಯಾ ಇಲ್ಲ ಏನ್ ನನ್ನ ಕೆಡರ್ಸ್ತೀಯಾ ಹೆದರಿಕೆ ಅಲ್ಲ ಎಚ್ಚರಿಕೆ ಐ ಮೀನ್ ಕಾಷನ್ ನನ್ನ ಜೀವ ಹೋದ್ರೂ ಆ ನೆಗೆಟಿವ್ ಕೊಡಲ್ಲ ಕೊಡಲ್ಲ ನೋ ನೋ ಕೊಡಲ್ಲ ನಿನ್ನೂ ಬಿಡಲ್ಲ ಈಗಲೇ ಸುಟ್ಟು ಬಿಡ್ತೀನಿ ಈಗ ನಿನ್ಗೇನ್ ಬೇಕು ನೆಗೆಟಿವ್ಸ್ ತಾನೆ ದಟ್ಸ್ ಗಾಡ್ I want negatives and 5 lakhs. Ashte tane? Okay. Hey, you sweetie. Huh? Yeah. You are here. Huh? Hey. ನೀನ್ ಇಲ್ಲಿದ್ಯಾ ಅಂತ ಗೊತ್ತಿದ್ರೆ ನಾನು ಆ ಪ್ರಸಾದ್ ಹತ್ರ ಹಣನೇ ಕೇಳ್ತಿರ್ಲಿಲ್ಲ ಈಗಲೂ ಏನಾಯ್ತು ಈ ನಿನ್ನ ಕೆಂದುಟಿಗಳಲ್ಲಿ ಸವಿಯಾಜಿ ತುಂಬಿರೋವಾಗ ತುಂಬಿಯಾಗಿ ಅದನ್ನ ಹೀರೋದ್ ಬಿಟ್ಬಿಟ್ಟು ಆ ಬರ್ಡಾದ ಹಣ ಯಾರಿಗ್ ಬೇಕು ಕಮಾಂಡ್ ಪ್ಲೀಸ್ ಗಂಡುಗಲಿ ನಾನೀಗಾಗ್ಲೇ ಒಬ್ಬರಿಗೆ ನನ್ನ ಮನ್ಸು ಒಪ್ಪಿಸ್ಬಿಟ್ಟಿದ್ದೀನಿ ಆವತ್ತು ನನ್ನ ಮಾನ ಪ್ರಾಣ ಕಾಪಾಡ ನೀವು ಇವತ್ತು ನೋ ಪ್ಲೀಸ್ ನನ್ ಬಿಟ್ಬಿಡಿ ಈ ಗಂಡು ಗಲಿ ಗಂಡಾಗಿರ್ತಾನೆ ಹೊರತು ಒಂದು ಹೆಣ್ಣನ ಬಲವಂತ ಮಾಡೋಷ್ಟು ಪುಂಡನಾಗಲ್ಲ ಓಕೆ ಕ್ಯಾರಿ ಆನ್ ಥ್ಯಾಂಕ್ ಯು ಆ ಹಣ ಅಲ್ಲಿರೋದಕ್ಕಿಂತ ನನ್ನ ಹತ್ರ ಜೋಪಾನವಾಗಿರುತ್ತೆ ಕೊಡಲಿ ಗಂಡಗಲಿ ಮರುವಾದೆಯಿಂದ ಮಾತಾಡೋದ ನಕಲಿ ಮಾನ್ ಗೆಟ್ಟು ಬದುಕ್ತಿರೋ ನಿನಗೆ ಮರ್ಯಾದೆ ಬೇರೆ ಬೇಕೇನು ಏಯ್ ನೀನ ನಾಯಕಗೆ ಮಾಡ್ತಿರೋ ದ್ರೋಹ ಮೋಸ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ ಸೇ ದಿಸ್ ನೆಗೆಟಿವ್ ಯಾಕೆ ಮರಿ ಬೆವತ್ಬಿಟ್ಟೆ ಅದ್ಯಾಕೆ ನಿನ್ ಮುಖದ ಬಣ್ಣನೇ ಬದಲಾಗೋಯ್ತು ಇದು ನಿಂತಾವ ಇದೆ ಅಲ್ವೋ ನಿಂತಾವಿರೋ ನೆಗೆಟಿವ್ ಕೂಡ ನನ್ ತಾವ್ ಬರ್ಬೇಕು ಅದಕ್ಕೆ ನಾ ಇಲ್ಲಿಗೆ ಬಂದಿರೋದು ಹಂಗಾರೆ ಪ್ರಸಾದ್ ಈಗ ನನ್ನದಿಂದಲೇ ಇದ್ದಾನೆ ನಿನ್ನ ನನ್ನ ಅಧೀನ ತಗೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಮುಚ್ಚಬಾಯ್ ನಿನ್ ಇತಿಹಾಸನೇ ಬಿಚ್ಚೋದು ಇನ್ನೂ ಬೇಕಾದಷ್ಟಿರೋವಾಗ ನನ್ ಬಾಯ್ ಯಾಕಮ್ಮ ಮುಚ್ಚಿಸ್ತೀಯ ನೀವ್ ಆಡಿದ್ ನಾಟಕನೆಲ್ಲ ಬಯಲು ಮಾಡೋಕೆ ಇಲ್ಲೊಬ್ಳು ಸಾಕ್ಷಿ ಇದ್ದಾಳೆ ಲುಕ್ ಹಿಯರ್ ಈಗೆಲ್ಲವಳೆ ಅವಳು ನಾಯಕನೇ ಇವಳನ್ನ ಗುಂಡಾರಿಸಿ ಕೊಲೆ ಮಾಡವನಿ ಅದಕ್ಕೆ ನಾನು ಪ್ರಸಾದೆ ಸಾಕ್ಷಿ ಓ ಸಾಕ್ಷಿ ಇದೆಯಾ ವೆರಿ ಗುಡ್ ಫೈನ್ ಹೌದು ನಾನು ಕೂಡ ಗಂಡುಗಲಿ ಅದಿಂದಲೇ ಇದ್ದೀನಿ ಗಂಡುಗಲಿ ನನ್ನಿಂದ ಏನಾಗಬೇಕು ದಟ್ಸ್ ಗುಡ್ ನಿನ್ನ ಹತ್ರ ಇರೋ ನೆಗೆಟಿವ್ ಅಂಡ್ ದೆನ್ ನೀವು ಮಾಡ್ತಿರೋ ದ್ರೋಹಕ್ಕೆ 5 ಲ್ಯಾಕ್ಸ್ ಅಂದ್ರೆ 5 ಲ್ಯಾಕ್ ಕೊಡ್ತೀಯೋ ಇಲ್ಲ ಕೊಡ್ತೀನಿ ದಟ್ಸ್ ಗುಡ್
ಮ್ಯಾನ್, ಸ್ವಲ್ಪ ಕಣ್ ಬಿಟ್ಕೊಂಡು ಓಡಾಡೋದ್ ಕಲಿ. ನೋಡ್ಲಿಲ್ಲ ಸ್ವಾಮಿ. ನಾನು ನೋಡ್ಲಿಲ್ಲ ಅಂತ ಬೈಕ್ ಓಡಿಸಿದ್ರೆ ಆಮೇಲೆ ನಿಮ್ ಯಾರು ನೋಡ್ತಾನೆ ಇರ್ಲಿಲ್ಲ. ಬೇಡಪ್ಪ ಬೇಡ ಕಣ ಬೇಡ. ಗಂಡ್ಗಲಿ ಅವನಿಗೇನು ಮಾಡ್ಬೇಡಪ್ಪ. ಏಯ್ ಹೋಗ, ಅವನಿಗೇನು ಗೊತ್ತಿಲ್ಲಪ್ಪ. ಏಯ್ ಹೋಗ ಅಂದ್ರೆ ಅದು ನಮ್ದೇ ಗುಡಿ, ಇವರು ನಮ್ಮ ಪೂಜಾರ. ಪೂಜಾರ ಆರ್ತಿಗೆ ಸಿದ್ಧ ಮಾಡಿ ಹೋಗಿ. ಗಂಡ್ಗಲಿ ಬಾಪ ಹೋಗೋಣ. ಹ್ಮ್ ಏಯ್ ಯಾರು ಇವರೆಲ್ಲ? ಅದು ರಾಮ, ಶಿವ, ವೆಂಕಟೇಶ್ವರ, ಗಣಪತಿ, ಲಕ್ಷ್ಮಿ. ಓ, ಇವರೆಲ್ಲ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡಿದ್ರ? ಇರಬಹುದು. ಹಾಗಾದ್ರೆ ನಂದು ಒಂದು ಫೋಟೋ ಕೊಡ್ತೀನಿ, ಅದನ್ನ ತಂದಿಲ್ಲಿ ಹಾಕಿ. ಮಂಗಳಾರತಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ ಇದು ಆರತಿ ಹಾಗೆಲ್ಲ ಮಾಡಬಾರ್ದು. ವೈ ಆರತಿ ಆದ್ರೆ ಏನಾಯ್ತು? ಆಫ್ಟರ್ ಆಲ್ ಬೆಂಕಿ ತಾನೆ, ಅಂಟಿಸ್ಕೊಂಡ್ರೇನೀಗ? ತಪ್ಪು ಸ್ವಾಮಿ, ಬೆಳಗೋ ಬೆಳಕಿಗೂ ಉರಿಯೋ ಬೆಂಕಿಗೂ ಬಹಳ ವ್ಯತ್ಯಾಸ ಇದೆ. ಓ ನೋಡಿ, ಹೆತ್ತ ತಾಯಿನು ಹೆಣ್ಣೆ, ಹೆಂಡತಿ ಆಗೋಳು ಹೆಣ್ಣೆ, ಆದ್ರೆ ಸಂಬಂಧ ಮಾತ್ರ ಯಾವತ್ತೂ ಒಂದೇ ಆಗಲ್ಲ. ಗುಡ್, ವೆರಿ ಗುಡ್ ಎಕ್ಸಾಂಪಲ್. ಇಟ್ಸ್ ಗೆಟಿಂಗ್ ಲೇಟ್, ಕಮ್ ಆನ್. ಯಾ ಓಕೆ ಪೂಜಾರ್, ನೈಸ್ ಟು ಸೀ ಯು, ಸೀ ಯು ಅಗೇನ್. ಚಿನ್ನ
ಯಾರೆ ನೀ ಹೀಗೆ ಪಳುಕಿ ನಡೆಯುವಾಗ ಬಂಗಾರೆ ನೀ ಹೀಗೆ ಥಳಗು ತೋರಿದಾಗ ಬಿಡಲಾರೆ ನಾ ನಿನ್ನ ಚಿನ್ನ ನನ್ನ ವಿಷ ಹಾಕಿ ಸಾಯಿಸಕ್ ನೋಡ್ದೆ ಅಲ್ಲ ಆಯಸ್ ಕೊಟ್ಟಿರೋ ದೇವ್ರನ್ನ ಬಿಟ್ಟು ಬೇರೆ ಯಾರು ನನ್ನ ಏನು ಮಾಡಕ್ಕಾಗಲ್ಲ ಯಾರು ನೀನ್ ಕಳಿಸ್ಕೊಟ್ಟಿದ್ರು ಕಮ್ ಆನ್ ಟೆಲ್ ಮೀ ನನ್ನೇನು ಮಾಡಬೇಡ ಹಾಗಾದ್ರೆ ಹೇಳು ಯಾರ ಪ್ಲಾನ್ ಇದು ಇದೆಲ್ಲ ಇದೆಲ್ಲ ಗೌಡ ಪ್ರಸಾದ್ ಹೇಳ್ಕೊಟ್ ಮಾಡಿಸಿದ್ದು ಇದ್ರಲ್ಲಿ ನಂದೇನು ತಪ್ಪಿಲ್ಲ ಹಲೋ ಪಾಟ್ನಲ್, ನೀವೆಲ್ಲ ಸೇರಿ ಆಡ್ತಿರೋ ನಾಟಕ ನಮಗ್ ಗೊತ್ತಾಗೇನೆ ನಿಮ್ಮಿಬ್ಬರನ್ನ ಇಲ್ಲಿ ಕಟ್ಟಾಕಿರೋದು. ಈಗಲಾದ್ರೂ ನಿಜ ಹೇಳು, ಕುಮಾರ್ ಯಾರು? ಕುಮಾರ್ ನನ್ ಮಗ. ನಿನ್ ಮನೆ ಮುಂದೆ ರಾಮನ್ ಕೋತೆ ಆಡ್ತಿತ್ತಲ್ಲ, ಅದಕ್ಕೂ ಕುಮಾರ್ಗೂ ಏನ್ ಸಂಬಂಧ? ನನಗೊಂದು ಗೊತ್ತಿಲ್ಲ, ನನ್ನ ಮಗ ಇಂಗ್ಲೆಂಡ್ ನಲ್ಲಿ ಓದ್ತಿದ್ದ ಬಂದ ನಾಯಕ. ಸುಮ್ನೆ ಕೇಳದೆ ಬಾಯಿ ಬಿಡ ಕೇಳ ನೀನು. ಶಂಕರು ಚಲಾಯ್ಸು. ಶಂಕರು ಬೇಡ, ಶಂಕರು ಬೇಡ, ಶಂಕರು ಶಂಕರು. ನಾಯಕ ಈಗ್ಲಾದ್ರೂ ಹೇಳು, ಇಲ್ಲ ಅಂದ್ರೆ ಆನೆ ಕಾಲಿಂದ ನೀನ್ ನಡ್ತೀನ ಹೊಸ್ಕ ಹಾಕಿಸ್ಬಿಡ್ತೀನಿ. ಬೇಡ ಬೇಡ ಶಂಕರು. ನಿಜ ಹೇಳು, ಕುಮಾರ್ ಯಾರು, ಗಂಡು ಗಲಿ ಯಾರು? ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ಹೇಳು, ದೇವನಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಹಾ
ನಾನು ಹೇಳ್ತೀನೋ ನಾನೇ ನಿಮ್ಮ ಭಾಗದ ಹೆಬ್ಬುಲಿ ಗಂಡುಗಲಿ ಜಗತ್ತನ್ನ ಉದ್ಧಾರ ಮಾಡೋಕೆ ವಿಷ್ಣು ಹತ್ತು ಅವತಾರ ಎತ್ತದ ಮಕ್ಕಳ ನಿಮಗೆ ಬುದ್ಧಿ ಕಲಿಸೋಕೆ ನಾನು ಮೂರು ಅವತಾರ ಎತ್ತಬೇಕಾಗಿ ಬಂತು ನೋಡು कुमार कुमार रामा गंडुगली रामा निम्ब कल्ल व्यवहार नला नोड़दे अंता आवत्तु नन्न होड़ती नीर गेसिद्रला नन्न सत्तोदे अंता तिळ्कोंड्रा ರಾಮನ್ನ ಕಾಪಾಡದೆ ಅವನಿಂದ ನೀವು ಮಾಡ್ತಾ ಇದ್ದಿದ್ದು ಮೋಸ ಎಲ್ಲ ಗೊತ್ತಾಯ್ತು ನಿಮಗೆ ಮಣ್ಣು ಮುಕ್ಕಿಸಬೇಕು ಅಂತಾನೆ ಅವನಿಗೆ ನಾನು ಟ್ರೈನ್ ಅಪ್ ಮಾಡಿದೆ ಇಂಗ್ಲೆಂಡ್ ನಲ್ಲಿ ನನ್ನ ಮಗ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅನ್ನೋ ವಿಷಯ ತಿಳಿದು ನನ್ನ ಹೆಂಡತಿಗೆ ಮೆಂಟಲ್ ಅಪ್ಸೆಟ್ ಆಯ್ತು ಅವಳಿಗೆ ಪ್ರೀತಿ ತೋರಿಸೋ ಒಬ್ಬ ಮಗ ಬೇಕಾಗಿತ್ತು ಅದಕ್ಕೆ ತಾಯಿ ಜೀವ ಉಳಿಸೋ ಕುಮಾರ ಅದೆ ಲತನ್ ಪ್ರೀತಿ ಕಣ್ಣಿಗೆ ರಾಮನಾಗೆ ಉಳ್ಕೊಂಡೆ ಸತ್ಯ ಏನು ಅಂತ ತಿಳ್ಕೊಳ್ಳೋಕೆ ನಿಮ್ಮೆಲ್ಲರೂ ಗುಂಡಿಗೆ ನಡೆಸೋ ಗಂಡುಗಲಿ ಅದೆ ಗಂಡುಗಲಿನ ಸುಂಡಿಲಿನ ಈ ಗೊತ್ತಾಗುತ್ತೆ Thank you.
ರಾಮ ಶಿಕ್ಷೆ ವಿಧಿಸೋದಕ್ಕೆ ಕಾನೂನು ಇದೆ, ಅದನ್ನ ನೀನ್ ಕೈಗೆ ತಗೋಬೇಡ, ಬಿಟ್ಬಿಡು. ರಾಮ 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 ವೆಂಕಣ್ಣ, ಅಲ್ಬೇಡಮ್ಮ, ರಾಮ ನನ್ನ ಮಗ ಇದ್ದಾಗೆ ನೀನು ಅವನ ಜೊತೆ ನಗನಗ್ತಾ ಆನಂದವಾಗಿರು. ಏ ಹನುಮ, ಆಂಜನೇಯನ ವರಪ್ರಸಾದ ಹಾಕಿ. ಹ್ಮ್